ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್, ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಕಲಬುರಗಿ ಆಕಾಶವಾಣಿ ಕೇಂದ್ರದ ಮೊಬೈಲ್ ಆಪ್ ಬಿಡುಗಡೆ. ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಅವರಿಂದ ನಿನ್ನೆ ಆಪ್ ಲೋಕಾರ್ಪಣೆ. ಕಲಬುರಗಿ ನಗರದಲ್ಲಿ ಇಂದಿನಿಂದ ಅಂಗೀಕಾರ ಆಂದೋಲನ ಜಾರಿ, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತ ರಾಹುಲ್ ಪಾಂಡ್ವೆ ಮಾಹಿತಿ. ಕಲಬುರಗಿ ಜಿಲ್ಲೆಯ ಕಾಳ್ಗಿ ತಾಲೂಕಿನ ಸೂಗುರ್ಕೆ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ, ಇಂದಿನಿಂದ ನಡೆಯಲಿರುವ ನವರಾತ್ರಿ ಬ್ರಹ್ಮೋತ್ಸವದ ಕುರಿತು ಪವನ್ ದಾಸ್ ಜಿ ಮಾಹಿತಿ. ಅಕ್ಟೋಬರ್ 6ರಂದು ರಾಷ್ಟ್ರೀಯ ಸ್ವಯಂ ಸೇವಕರ ಪಥಸಂಚಲನ, ವಿಜಯದಶಮಿಯ ಕಲಬುರಗಿ ಕಾರ್ಯಕ್ರಮದ ಕುರಿತು ಕೃಷ್ಣ ಜೋಶಿ ಮಾಹಿತಿ. ಶರಣ ಬಸವೇಶ್ವರ ಕಲಾ ಮಹಾವಿದ್ಯಾಲಯ ಕಲಬುರಗಿ, ಎನ್ಎಸ್ಎಸ್ ಸಂಸ್ಥಾಪನಾ ದಿನಾಚರಣೆ ಮತ್ತು ರಕ್ತದಾನ ಶಿಬಿರ. ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜು ಕಲಬುರಗಿ, ಹೆತ್ತವರ ಸ್ಮರಣೆಗಾಗಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪುರಸ್ಕಾರ. ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕಲಬುರಗಿ, ಬರಹ ಬೆರಗು ವೈಚಾರಿಕ ಲೇಖನಗಳ ಕೃತಿ ಸಮರ್ಪಣೆ. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾದ ಸಂಗಮನಾಥ್ ರೇವತ್ಗಾಂವ್, ಸುದ್ದಿ ಸಮಯ ಸ್ಟುಡಿಯೋದಲ್ಲಿ ರೇವತ್ಗಾಂವ್ ಮತ್ತು ವಿನಾಯಕ್ ಸಿಂಗ್ ಠಾಕೂರ್ ಹುಟ್ಟುಹಬ್ಬ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ರಾಘವೇಂದ್ರ ಎಂಬೋಗ್ಲೆ. ಕಳೆದ 53 ವರ್ಷಗಳಿಂದ ಕಲ್ಯಾಣ ಕರ್ನಾಟಕ ಭಾಗದ ಜೀವನಾಡಿಯಾಗಿ ಮನ ಮನೆಯನ್ನ ಸೂರೆಗೊಳಿಸಿದಂಥ ಕಲಬುರಗಿ ಆಕಾಶವಾಣಿ ಕೇಂದ್ರ ಕೆಲವು ಪ್ರದೇಶಕ್ಕೆ, ಕೆಲವು ಜನರಿಗೆ ಸೀಮಿತವಾಗಿತ್ತು. ರೇಡಿಯೋ ಮುಖಾಂತರವಷ್ಟೇ ಕೇಳಲ್ಪಡುತ್ತಿತ್ತು. ಆದರೆ ಈಗ ತಂತ್ರಜ್ಞಾನಕ್ಕೆ ತಕ್ಕಂತೆ ತನ್ನನ್ನು ಬದಲಾಯಿಸಿಕೊಂಡಿದೆ. ಈಗ ಪ್ರತಿಯೊಬ್ಬರ ಕೈಯಲ್ಲಿ ಆಕಾಶವಾಣಿ ಕಲಬುರಗಿ ಕೇಳಲ್ಪಡಲಿದೆ. ಇದಕ್ಕೆ ಕಾರಣ ನ್ಯೂಸ್ ಆನ್ ಏರ್ ಆ್ಯಪ್. ಈ ಆ್ಯಪನ್ನು ಕಲಬುರಗಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು 2ನೇ ಅಕ್ಟೋಬರ್ ಲೋಕಾರ್ಪಣೆಗೊಳಿಸಿದರು. ಸರ್ವೇ ಜನ ಸುಖಿನೋ ಭವಂತು ಎನ್ನುವ ವಿಶಾಲವಾಣಿ ಆಕಾಶವಾಣಿ, ಇದು ಆಕಾಶವಾಣಿ, ನಮ್ಮ ನಿಮ್ಮ ವಾಣಿ, ಇದು ಎಲ್ಲರ ಕನ್ನಡಿ. ಕಲ್ಯಾಣ ಕರ್ನಾಟಕದ ಸರ್ವಜನರ ನಾಡಿ ಮಿಡಿತವಾಗಿ ಕಳೆದ 53 ವರ್ಷಗಳಿಂದ ದಣಿವಿಲ್ಲದೆ ಮರುಗುತ್ತಿರುವ ಧ್ವನಿ ತರಂಗ ಆಕಾಶವಾಣಿ. ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರ, ರಾಯಚೂರು ಜಿಲ್ಲೆಗಳು ಸೇರಿದಂತೆ ನೆರೆಯ ಜಿಲ್ಲೆಗಳ ಗಡಿಗೆ ಮಾತ್ರ ಸೀಮಿತವಾಗಿದ್ದ ಕಲಬುರಗಿ ಆಕಾಶವಾಣಿಗೆ ಈಗ ಜಿಲ್ಲೆ ರಾಜ್ಯಗಳ ಸೀಮೆಯಿಲ್ಲ, ದೇಶ ಭಾಷೆಗಳ ಎಲ್ಲೆಯಿಲ್ಲ. ಈಗ ಕಲಬುರಗಿ ಆಕಾಶವಾಣಿ ಎಲ್ಲೆಲ್ಲೂ, ಜಗದುದ್ದಕ್ಕೂ, ಮುಗಿಲೆತ್ತರಕ್ಕೂ, ಜಗದಗಲ ಮುಗಿಲಗಲ ಎಂಬಂತೆ ಜಗತ್ತಿನ ಯಾವ ಮೂಲೆಯಲ್ಲಾದರೂ ಕೂತು ಕೇಳುವ ಸೌಭಾಗ್ಯ ನಮ್ಮದಾಗಿದೆ. ಕೇವಲ ರೇಡಿಯೋ ಟ್ರಾನ್ಸಿಸ್ಟರ್ನಲ್ಲಿ ಮಾತ್ರ ಕೇಳಬಹುದಾಗಿದ್ದ ಕಲಬುರಗಿ ಆಕಾಶವಾಣಿ ಈಗ ಎಲ್ಲರ ಅಂಗೈಯಲ್ಲಿ, ಅಂದರೆ ನಮ್ಮ ನಿಮ್ಮೆಲ್ಲರ ಮೊಬೈಲ್ನಲ್ಲಿ ಕೇಳುವ ಜಂಗಮ ವಾಣಿಯಾಗಿದೆ. ಅದು ನ್ಯೂಸ್ ಆನ್ ಏರ್ ಆಪ್ ಮೂಲಕ. ಹೌದು, ಈ ಭಾಗದ ಮತ್ತು ಸಕಲರ ದಶಕಗಳ ಕನಸು ಈಗ ಸಾಕಾರಗೊಂಡಿದೆ.
ಕಲಬುರಗಿ ಲೋಕಸಭಾ ಸದಸ್ಯರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿಯವರ 150ನೇ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ 115ನೇ ಜನ್ಮ ವರ್ಷಾಚರಣೆಯ ಸಂದರ್ಭದಲ್ಲಿ ನ್ಯೂಸ್ ಆನ್ ಏರ್ ಪ್ರಸಾರ ಭಾರತಿ ಆಫಿಷಿಯಲ್ ಆಪ್ ಅನ್ನ ಲೋಕಾರ್ಪಣೆಗೊಳಿಸುವ ಮೂಲಕ ಕಲಬುರಗಿ ಆಕಾಶವಾಣಿ ಕೇಂದ್ರವನ್ನ ನಮ್ಮೆಲ್ಲರ ಅಂಗೈಯಲ್ಲಿ ಬರುವಂತೆ ಮಾಡಿದ್ದಾರೆ. ನಮ್ಮ ಆಂಡ್ರಾಯ್ಡ್ ಮೊಬೈಲ್ನಲ್ಲಿ ಪ್ಲೇಸ್ಟೋರ್ನಿಂದ ಈ ನ್ಯೂಸ್ ಆನ್ ಏರ್ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಂಡು ಸುಮಾರು 160 ಕೇಂದ್ರಗಳೊಂದಿಗೆ ನಮ್ಮ ಕಲಬುರಗಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮಗಳನ್ನು ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಕೇಳಬಹುದಾಗಿದೆ. ಅದಕ್ಕೆ ಬಿ ಬ್ಯಾಕ್ ಅಂತೀವಿ, ವೆಜನಲ್ ಬರ್ತ್ ಆಫ್ಟರ್ ಸಿಸೇರಿಯನ್ ಅಂತ ಹೇಳ್ತೀವಿ. ಸೊ ನಾರ್ಮಲ್ ಆಗ ಚಾನ್ಸಸ್ ಇರುತ್ತೆ, ಅದು ಐಯರ್ ಸೆಂಟರ್ಸ್ ಅಲ್ಲಿ ಮಾಡಿಸ್ಕೊಳ್ಳೋದು ಒಳ್ಳೇದು. ಯಾಕಂದ್ರೆ ಆತರ ನಾವು ಪೇನ್ ಬರ್ಲಿಕ್ಕೆ ಟ್ಯಾಬ್ಲೆಟ್ ಅಥವಾ ಇಂಜೆಕ್ಷನ್ ಏನಾದ್ರೂ. ಈ ಆಪ್ ಲೋಕಾರ್ಪಣೆ ಸಮಾರಂಭವನ್ನು ಕಲಬುರಗಿ ಆಕಾಶವಾಣಿ ಕೇಂದ್ರದ ಮ್ಯೂಸಿಕ್ ಸ್ಟುಡಿಯೋದಲ್ಲಿ ಅಕ್ಟೋಬರ್ 2ರಂದು ಬೆಳಗ್ಗೆ 11 ಗಂಟೆಗೆ ಹಮ್ಮಿಕೊಳ್ಳಲಾಗಿತ್ತು. ಮೊದಲಿಗೆ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಭಾವಚಿತ್ರಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಯಿತು. ತದನಂತರ ಕಲಬುರಗಿ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಅವರು ನ್ಯೂಸ್ ಆನ್ ಏರ್ ಆಪ್ ಅನ್ನು ಲೋಕಾರ್ಪಣೆಗೊಳಿಸಿದರು. ಆಕಾಶವಾಣಿಯ ಪ್ರಾಮುಖ್ಯತೆ ಹೆಚ್ಚಾಗಿದೆ, ಅಲ್ಲದೆ ರೇಡಿಯೋ ಜೊತೆ ಇಡೋದು ಕಷ್ಟವಾಗಿತ್ತು. ಆದರೆ ಇಂದಿನಿಂದ ನನ್ನ ಕೈಯಿಂದ ಈ ಆ್ಯಪ್ ಬಿಡುಗಡೆ ಮಾಡುವುದರಿಂದ 125 ಕೋಟಿ ಜನರ ಪ್ಯಾಕೆಟಿನಲ್ಲಿ ಕಲಬುರಗಿ ಆಕಾಶವಾಣಿ ಕೇಂದ್ರದ ಸ್ಥಾಪನೆಯಾಗುತ್ತದೆ. ಯಾವಾಗಲೂ ನನ್ನ ಜೊತೆಗೆ ಒಂದು ರೇಡಿಯೋ ಇರ್ತಿತ್ತು, ನಮ್ಮ ತಂದೆರ್ ಗೋಪಾಲದೇವ್ ಜಾಧವ್ ನನಗೆ ಕೊಟ್ಟಿದ್ರು ಹಳೆ ರೇಡಿಯೋ. ಊಟ ಮಾಡುವಾಗ ನಾವು ಸಂಘಟ ದೊಡ್ಡ ಡಬ್ಬಿ ತೊಗೊಂಡು ಹೋಗ್ತಿದ್ವಿ, ಅಲ್ಲಿ ಇಟ್ಕೊಂಡೇ ನಾವು ಅನ್ನದ ಹಾಸ್ಟೆಲ್ ಊಟ ಮಾಡ್ತಿದ್ವಿ. ಅದಕ್ಕೆ ನಾವು ರೇಡಿಯೋ ಮತ್ತು ಟಿವಿ ಗಿವಿಗಿಂತ ಜಾಸ್ತಿ ನಮ್ಮ ಅಟ್ಯಾಚ್ಮೆಂಟ್ ಇರೋದು ನಿಮ್ಮ ರೇಡಿಯೋ ರೇಡಿಯೋ ಸ್ಟೇಷನ್. ಕಲಬುರಗಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ರಾಜೇಂದ್ರ ಆರ್ ಕುಲಕರ್ಣಿ ಅವರು ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನದ ಅಂಗವಾಗಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನದ ಅಂಗವಾಗಿ ಕಲಬುರಗಿ ಆಕಾಶವಾಣಿ ಕೇಂದ್ರ ಕಲಬುರಗಿ ಆಕಾಶವಾಣಿಯ ಆ್ಯಪ್ ಲಾಂಚ್ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಆಕಾಶವಾಣಿ ಕೇಂದ್ರಕ್ಕೆ ಯಾರೇ ಬಂದರೂ ಏನಾಗ್ತಿತ್ತು ಅಂತಂದ್ರೆ ನಾವು ರೆಕಾರ್ಡ್ ಮಾಡ್ತಿದ್ವಿ ಕಾರ್ಯಕ್ರಮ. ರೆಕಾರ್ಡ್ ಆದ್ಮೇಲೆ ಸರ್ ಇದು ಎಂದು ಪ್ರಸಾರ ಆಗ್ತದೆ ಅಂತ ಅಂತಿದ್ರು. ಅವಾಗ ನಾವು ನೋಡ್ರಿ ನಾವು ಇಂಥ ದಿವಸ ನಿಮ್ಮ ಕಾರ್ಯಕ್ರಮ ಪ್ರಸಾರ ಮಾಡಿ ಅಂದ್ರೆ ವಿಶೇಷವಾಗಿ ಯುವಕರು ಏನಂತಿರು ಅಂತಂದ್ರೆ ಸರ್ ಇದು ಮೊಬೈಲ್ನ ಬರ್ತದೇನ್ರಿ? ಇಲ್ಲರಪ್ಪ ಮೊಬೈಲ್ನ ಬರೋದಿಲ್ಲ, ಇದು ರೇಡಿಯೋದಾಗ ಅಷ್ಟೇ ಬರ್ತದೆ ಸರ್, ನಂಬಲ್ಲಿ ರೇಡಿಯೋ ಇಲ್ಲಲ್ರಿ ಸರ್, ಹೆಂಗೆ ಮಾಡಬೇಕು? ಅವಾಗ ಸ್ವಾರಿ ರಪ್ಪ ನಮ್ಮಲ್ಲಿ ಆ ಒಂದು ಫೆಸಿಲಿಟಿ ಇಲ್ಲ ಅಂತ ನಾವು ಸ್ವಾರಿ ಫಿಗರನ್ನು ಕಟ್ ಮಾಡ್ಬೇಕಾಗ್ತದೆ. ಯುವಕರಿಗೆ ರೈತರಿಗೆ ಮೊದಲು ಹೆಂಗೆ ಮುಟ್ತಿದ್ವಿ ಒಂದು ರೇಡಿಯೋ ಸೆಟ್ ಮುಖಾಂತರ, ಆ ಒಂದು ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಬಹಳಷ್ಟು ಕಡಿಮೆ ಆಗೋದನ್ನು ನಾವು ನೋಡ್ತಿದ್ವಿ. ಆವಾಗ ಪ್ರಸಾರ ಭಾರತಿಯ ಒಂದು ವಿಚಾರ ಮಾಡಿ ಇಂಜಿನಿಯರ್ ಒಂದು ಇದ್ರ ಪ್ರಕಾರ ಅವ್ರಿಗೆ ತಿಳಿಸಿದ ಪ್ರಕಾರ ಈ ಒಂದು ಪ್ರಸಾರ ಭಾರತಿ ಆ್ಯಪನ್ನು ಡೆವಲಪ್ ಮಾಡಿದ್ರು. ಈ ಆ್ಯಪ್ನಲ್ಲಿ ಕಲಬುರಗಿ ಆಕಾಶವಾಣಿ ಕೇಂದ್ರ ಬಂದಿರೋದ್ರಿಂದ ಏನಾಗ್ಯದ ಅಂತಂದ್ರೆ ನಮ್ಮ ಕೈಯೊಳಗ ಒಂದು ಮೊಬೈಲು, ಮೊಬೈಲ್ ಕೈಯೊಳಗ ಒಂದು ವಿಶ್ವ, ಆಮೇಲೆ ಕಲಬುರಗಿ ಆಕಾಶವಾಣಿ ಕಾರ್ಯಕ್ರಮ ಇಡೀ ಜಗತ್ತಿನಲ್ಲಿ ಯಾರು ಎಲ್ಲೇ ಯಾವುದೇ ಮೂಲೆಯೊಳಗಿದ್ರು ಸಹಿತ ಕಲಬುರಗಿ ಆಕಾಶವಾಣಿ ಕಾರ್ಯಕ್ರಮವನ್ನು ಕೇಳಬಹುದು. ನೀವು ಪ್ಲೇಸ್ಟೋರ್ಗೆ ಹೋಗಿ ನ್ಯೂಸ್ ಆನ್ ಏರ್ NEWS ನ್ಯೂಸ್ ON ಆನ್ AIR ನ್ಯೂಸ್ ಆನ್ ಏರ್ ಅಂತ ನೀವು ಡೌನ್ಲೋಡ್ ಮಾಡಿದ್ರಿ ಅಂತಂದ್ರೆ ಅವಾಗ ಏನಾಗ್ತದೆ ಅಂತಂದ್ರೆ ನೀವು ಅದನ್ನು ಇನ್ಸ್ಟಾಲ್ ಮಾಡಬೇಕು. ಅಲ್ಲಿ ಪ್ರಸಾರ ಭಾರತಿ ಆಫಿಷಿಯಲ್ ಆ್ಯಪ್ ಅಂತ ತೋರಿಸ್ತದೆ, ಅದನ್ನು ನೀವು ಡೌನ್ಲೋಡ್ ಮಾಡಿದ್ಮೇಲೆ ಇನ್ಸ್ಟಾಲ್ ಆಗ್ತದೆ. ಇನ್ಸ್ಟಾಲ್ ಆದಮೇಲೆ ಓಪನ್ ಅಂತ ಅನ್ಬೇಕು. ಓಪನ್ ಆದಮೇಲೆ ಏನಾಗ್ತದೆ, ನಮ್ಮ ರಾಷ್ಟ್ರ ಚಿಹ್ನೆ ಬರ್ತದೆ. ರಾಷ್ಟ್ರ ಚಿಹ್ನದ ಮೇಲೆ ನೀವು ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಅವಾಗ ಲ್ಯಾಂಗ್ವೇಜ್ ಕೇಳ್ತದೆ, ಸಾಕಷ್ಟು ಲ್ಯಾಂಗ್ವೇಜ್ ಬಳಸ್ತದೆ. ನೀವು ಕನ್ನಡ ಲ್ಯಾಂಗ್ವೇಜನ್ನು ಆಯ್ಕೆ ಮಾಡಿ, ಎಲ್ಲ ಆಕಾಶವಾಣಿ ಕೇಂದ್ರಗಳ ಒಂದು ಲೋಗೋಗಳು ಓಪನ್ ಆಗ್ತವೆ. ಅದರೊಳಗೆ ಆಕಾಶವಾಣಿ ಕಲಬುರಗಿ ಕೇಂದ್ರವನ್ನು ನೀವು ಆಯ್ಕೆ ಮಾಡಿಕೊಂಡ್ರಿ ಅಂತಂದ್ರೆ ನಮ್ಮ ಕಲಬುರಗಿ ಆಕಾಶವಾಣಿ ಕೇಂದ್ರ ನಿಮ್ಗೆ ಕೇಳಲಿಕ್ಕೆ ಶುರು ಆಗ್ಬಿಡಿ. ಇಂಥ ಒಂದು ಆ್ಯಪ್ ಲಾಂಚನ್ನು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಂಸದರಾಗಿರುವಂತಹ ಡಾಕ್ಟರ್ ಉಮೇಶ್ ಜಾಧವ್ ಅವರು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ಆಕಾಶವಾಣಿ ನಿಲಯದ ತಾಂತ್ರಿಕ ವಿಭಾಗದ ಉಪನಿರ್ದೇಶಕಿ ಆರ್ ಅಖಿಲಾಂಡೇಶ್ವರಿ ವಹಿಸಿದ್ದರು. ಆಕಾಶವಾಣಿ ಕಲಬುರಗಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಡಾಕ್ಟರ್ ಸದಾನಂದ್ ಪೆರ್ಲಾ ಅವರು ವಂದಿಸಿದರು. ನಿಲಯದ ಉದ್ಘೋಷಕಿ ಶಾರದಾ ಜಂಬಲ್ದಿನಿ ಅವರು ನಿರೂಪಿಸಿದರು. ಈ ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ್ ಮಲಾಜಿ, ಮಾಜಿ ಶಾಸಕರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್, ಡಾಕ್ಟರ್ ಆನಂದ್ ಕಿತ್ತೂರ್, ಸುಬ್ರಾವ್ ಕುಲಕರ್ಣಿ,
ಉದ್ಯಮಿ ಕಿರಣ್ ಶೆಟಗಾರ್, ವಿಶ್ವನಾಥ್ ಸ್ವಾಮಿ, ಹಿರಿಯ ಸಾಹಿತಿಗಳಾದ ವಸಂತ ಕುಷ್ಟಗಿ, ಸ್ವಾಮಿರಾವ್ ಕುಲಕರ್ಣಿ, ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಪಿಕೆ ರತ್ನ, ನಾಡೋಜ ಡಾಕ್ಟರ್ ವಿಎಸ್ ಶಂಕರ್, ಆಕಾಶವಾಣಿ ಕಲಬುರಗಿ ಕೇಂದ್ರದ ಕಾರ್ಯಕ್ರಮ ನಿರ್ವಾಹಕರಾದ ಅನಿಲ್ ಕುಮಾರ್ ಎಚ್ಎನ್, ಸೋಮಶೇಖರ್ ಎಸ್ ಹುಳಿ, ಆಕಾಶವಾಣಿ ಕೇಂದ್ರದ ಗ್ರಂಥಾಲಯ ವಿಭಾಗದ ಸಂಗೀತ ಕಿಣಗಿ, ಆಡಳಿತಾಧಿಕಾರಿಗಳಾದ ಅಶ್ರಫ್ ಖತೀಫ್, ಲೆಕ್ಕಾಧಿಕಾರಿ ವಿಜಯ್ ಕುಮಾರ್, ನರಸಿಂಹ ಜೇವರ್ಗಿ, ಸುರೇಶ್ ರಾಂಪುರೆ, ತಾಂತ್ರಿಕ ವಿಭಾಗದ ಶ್ರೀನಿವಾಸ್ ಎಲ್, ಅಶೋಕ್ ಕುಮಾರ್ ಸೋನ್ಕಾವ್ರೆ, ಶಿವಯೋಗಿ ಎಂ ಕೋರಿ, ಮೊಹಮ್ಮದ್ ಅಬ್ದುಲ್ ರೌಫ್, ಸತೀಶ್ ಕುಲಕರ್ಣಿ ಸೇರಿದಂತೆ ಆಕಾಶವಾಣಿ ಕೇಂದ್ರದ ಸಿಬ್ಬಂದಿಗಳು, ಉದ್ಘೋಷಕರು, ಆಹ್ವಾನಿತ ಕೇಳುಗ ವೃಂದದವರು ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಕಲಬುರಗಿ ನಗರದಲ್ಲಿ ಇಂದಿನಿಂದ ಅಂಗೀಕಾರ ಆಂದೋಲನ ಜಾರಿಯಾಗುವುದು ಎಂದು ಮಹಾನಗರ ಪಾಲಿಕೆಯ ಆಯುಕ್ತರಾದ ರಾಹುಲ್ ಪಾಂಡ್ವೆ ತಿಳಿಸಿದ್ದಾರೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 150ನೇ ಜನ್ಮದಿನದ ವಾರ್ಷಿಕೋತ್ಸವದ ಅಂಗವಾಗಿ ಪಿಎಂಎವೈ ಅಡಿಯಲ್ಲಿ ಪ್ರಗತಿಯಲ್ಲಿರುವ ಮತ್ತು ಪೂರ್ಣಗೊಂಡಿರುವ ಮನೆಗಳ ಫಲಾನುಭವಿಗಳಿಗೆ ಸ್ವಚ್ಛತೆ, ನೈರ್ಮಲ್ಯ, ಆರೋಗ್ಯ, ಜಲಶಕ್ತಿ, ಪರಿಸರ ಹಾಗೂ ಸಂಪನ್ಮೂಲಗಳ ಸಂರಕ್ಷಣೆ, ಹೊಗೆರಹಿತ ಅಡುಗೆ ಮನೆ, ಸಹಬಾಳ್ವೆ, ಮೂಲಭೂತ ಸೌಕರ್ಯಗಳ ನಿರ್ವಹಣೆ ಕುರಿತು ಅರಿವು ಮೂಡಿಸಲು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಮಂತ್ರಾಲಯದಿಂದ ಅಂಗೀಕಾರ ಆಂದೋಲನವನ್ನು ಕಲಬುರಗಿ ಮಹಾನಗರದಲ್ಲಿ ಇಂದಿನಿಂದ ಜಾರಿಗೊಳಿಸಲಾಗುತ್ತಿದೆ ಎಂದು ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ರಾಹುಲ್ ಪಾಂಡ್ವೆ ಅವರು ಇಂದು ಕಲಬುರಗಿ ಮಹಾನಗರದ ಇಂದಿರಾ ಸ್ಮಾರಕ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ದೀಸ್ ನ್ಯೂ ಹೌಸಸ್ ಮೋರ್ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಂಡ್ ಮೋರ್ ರೆಸಿಲಿಯಂಟ್ ಟುವರ್ಡ್ಸ್ ದಿ ಕ್ಲೈಮೇಟ್ ಚೇಂಜ್. ಸೊ ದಿ ಆಸ್ಪೆಕ್ಟ್ಸ್ ದಟ್ ಅಂಗೀಕಾರ್ ಇಸ್ ಗೋಯಿಂಗ್ ಟು ಹ್ಯಾವ್ ಇಸ್, ಫಸ್ಟ್ ಆಫ್ ಆಲ್, ವಿ ಹ್ಯಾವ್ ಅ ಸ್ಕೀಮ್ ಕಾಲ್ಡ್ ಉಜಾಲಾ. ನೌ ಥ್ರೂ ದಿಸ್ ಸ್ಕೀಮ್ we would be working upon the conservation of energy. We have Jal Shakti Abhiyan for conservation of water. We would have Ayushman Bharat cards for health management. We would provide, there would be usage of solar electricity. Then the program of tree plantation around the housing areas for the ecological balance. And under Swachh Bharat, there would be the waste management program. Now, see, government is not directly providing anything in this. I mean, what happens is that many times people think that there would be funding, then government would provide something new, etc. This is basically an awareness generation program where under Pradhan Mantri Awas Yojana, awareness would be generated regarding electricity conservation, water conservation, ecological balance and other sustainable practices for housing. So these best practices we are trying to inculcate in the living habits of the people through the program of Angikar. Now I'll just read out what are the expected outcomes of Angikar. First, the PMAY urban beneficiaries would be adopted to change in new house or environment and promote cohesive living. The awareness would be created as an outcome on the best practices such as health, water and energy conservation, rainwater harvesting, hygiene, sanitation, effective waste management and tree plantation. Maintenance of civic services and infrastructure through community participation and ownership. Now this one I'll explain a little. We keep saying that your surrounding, your community cannot remain clean or cannot remain sustainable until the people themselves participate. We keep depending upon the corporation or the government. ಸಿಟಿಯಲ್ಲಿ ಎಲ್ಲಾ ಕೆಲಸ ಗವರ್ಮೆಂಟ್ ಮಾಡಬೇಕು. ಓಕೆ, ಈ ಪ್ರಕಾರ ಆಟಿಟ್ಯೂಡ್ ಇದೆ ಅಲ್ವಾ. ಸೊ ಗವರ್ಮೆಂಟ್ ಆಫ್ ಇಂಡಿಯಾ ವಾಂಟ್ಸ್ ಟು ರಿಮೂವ್ ದಟ್ ಆಟಿಟ್ಯೂಡ್. ಪೀಪಲ್ ಶುಡ್ ಟೇಕ್ ರಿಸ್ಪಾನ್ಸಿಬಿಲಿಟಿ. ಆಲ್ರೈಟ್, ಫಾರ್ ಎಕ್ಸಾಂಪಲ್, ಇದು ಹೌಸಿಂಗ್ ಕಾಂಪ್ಲೆಕ್ಸ್ ಇದೆ, ಒಂದ್ ಕಾರ್ನರ್ ಇದೆ, ಕಾರ್ನರ್ ಅಲ್ಲಿ ಒಂದು ಜನ ಇದು ಚಿಪ್ಸ್ ಪ್ಯಾಕೆಟ್ ಎಸ್ ಥ್ರೋ ನೋರ್ ದೇರ್, ಬೇರೆ ಜನ ಬರ್ತಾರೆ, ಓಕೆ ಚಿಪ್ಸ್ ಪ್ಯಾಕೆಟ್ ಇಸ್ ದೇರ್, ಸೊ ದಿಸ್ ಇಸ್ ಅ ಪ್ಲೇಸ್ ಫಾರ್ ಲಿಟರಿಂಗ್, ದೆನ್ ಹಿ ವಿಲ್ ಥ್ರೋ ಸಮಥಿಂಗ್ ಎಲ್ಸ್, ಹಿ ವಿಲ್ ಥ್ರೋ ಸಮಥಿಂಗ್ ಎಲ್ಸ್, ಸ್ಲೋಲಿ ದಟ್ ಕಾರ್ನರ್ will become a pile of garbage. The government cannot be blamed for this attitude, this behavior of the people, right? So now this Angikar, through Angikar, we are trying to improve this behavior, that this is your area, this is your community, this is your surrounding, your children play there, let's keep it clean. When you are using electricity, electricity generation is expensive, right? Prati tingu bill kodbeku alva, har mahina bill badhta ja raha hai hamara, right? So energy conservation kijiye, electricity bhi bachaiye, khud ka will become karwali. This attitude, same with water, same with keeping the surrounding green, battery plantation, protecting them, this is the thing. All right.
ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಸುಕ್ಷೇತ್ರ ಸೂಗೂರು ಕೆನಲ್ಲಿ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿ ಬ್ರಹ್ಮೋತ್ಸವ ಜರುಗಲಿದೆ ಎಂದು ಪವನ್ ದಾಸ್ ಮಹಾರಾಜ್ ಅವರು ಮಾಹಿತಿಯನ್ನು ನೀಡಿದ್ದಾರೆ. ಕಲಬುರಗಿ ಜಿಲ್ಲೆ ಕಾಳಗಿ ತಾಲೂಕಿನ ಸುಕ್ಷೇತ್ರ ಸೂಗುರುಕೆ ಗ್ರಾಮದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ನವರಾತ್ರಿಯ ಅಂಗವಾಗಿ ನವರಾತ್ರಿ ಬ್ರಹ್ಮೋತ್ಸವ ಕಾರ್ಯಕ್ರಮವು ದಿನಾಂಕ 3 ಅಕ್ಟೋಬರ್ 2019 ಗುರುವಾರದಿಂದ 11 ಅಕ್ಟೋಬರ್ 2019 ಶುಕ್ರವಾರದವರೆಗೆ ನಿರಂತರ 9 ದಿನಗಳ ಕಾಲ ಜರುಗಲಿದೆ ಎಂದು ದೇವಸ್ಥಾನದ ಪ್ರಮುಖ ಅರ್ಚಕರಾದ ಪವನ್ ದಾಸ್ಜಿ ಮಹಾರಾಜ್ ರವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ಕಲಬುರಗಿ ಜಿಲ್ಲಾ ಕಾಲಗಿ ತಾಲೂಕಾ ಸುಗೂರು ಗಾಂವ್ ಶ್ರೀ ವೆಂಕಟೇಶ್ವರ ದೇವಸ್ಥಾನ ತಿರುಪತಿ ತಿರುಮಲ ಸುಗೂರು ಮೇ ನವರಾತ್ರಿ ಬ್ರಹ್ಮೋತ್ಸವ ಪ್ರತಿ ವರ್ಷ ಪರಂಪರಾ ಮನಾನೆ ಕಾ ಹೈ. ಇಸ್ ವರ್ಷ ಭೀ ಭಗವಾನ್ ಕಾ ಅಂಕುರಾರೋಪಣ ಧ್ವಜಾರೋಹಣ ಔರ್ ಸಾಯಂಕಾಲ ಭಗವಾನ್ ಗರುಡ ವಾಹನ ಮೇ ಬಿರಾಜಮಾನ್ ಹೋಕೆ ಸಬ್ಕೆ ಸಬ್ಕೋ ದರ್ಶನ್ ದೇಂಗೆ. ಗರುಡ ಸೇವಾ ವಿಶೇಷ ಸೇವಾ ಹೈ ಭಗವಾನ್ ಕಿ. ಇಸ್ ತರಹ ಭಗವಾನ್ ಕಾ ಪ್ರತಿ ವರ್ಷ ಜೈಸೆ ನವರಾತ್ರಿ ಬ್ರಹ್ಮೋತ್ಸವ ಮನಾನೆ ಕಾ ಏಕ ಹಮಾರಾ ಸನಾತನ ಧರ್ಮ ಕಿ ಪರಂಪರಾ ರಹಿ ಹೈ. ಕಲ್ ಸೇ ಭಗವಾನ್ ಕಾ 3 ತಾರೀಖ ದಿನ ಗುರುವಾರ ಸೇ ಭಗವಾನ್ ಕಾ ನವರಾತ್ರಿ ಬ್ರಹ್ಮೋತ್ಸವ ಶುರು ಹೋ ರಹಾ ಹೈ. ಭಗವಾನ್ ಕಿ ವೈದಿಕ ವಿಧಿ ಕೆ ಅನುಸಾರ ಸಂಪೂರ್ಣ ಪೂಜಾ ಭಗವಾನ್ ಕಿ ಜೋ ಭೀ ವೈದಿಕ ಸನಾತನ ಧರ್ಮ ಕಿ ಪರಂಪರಾಯೇ ಹೈ ಜೋ ಹಮಾರೇ ತಿರುಪತಿ ತಿರುಮಲಾ ಮೇ ಜೋ ಭಗವಾನ್ ಕಿ ಸೇವಾ ಹೋತಿ ಹೈ ಸಂಪೂರ್ಣ ಸೇವಾ ಯಹಾಂ ಪರ್ ಕಿ ಜಾತಿ ಹೈ. ಸಾರಿ ಸೇವಾಯೇ ಕಲ್ ಸೇ ಭಗವಾನ್ ಕಿ ಶುರು ಹೋ ರಹಿ ಹೈ. ಕಲ್ ಜೈಸೆ ಸುಬಹ ಮೇ ಅಂಕುರಾರೋಪಣ ಹೈ, ಧ್ವಜಾರೋಹಣ ಹೈ, ಸಾಯಂ ಟೈಮ್ ಮೇ ಗರುಡ ಸೇವಾ ಹೈ. ಇಸಿ ತರಹ ಭಗವಾನ್ ಕಾ 4 ತಾರೀಖ ಕೋ ಭಗವಾನ್ ವೆಂಕಟೇಶ್ವರ ಕಾ ಹೋಮ ಹವನ ಯಜ್ಞ ಪೂಜಾ ನಿತ್ಯ ಹೋತಾ ಹೈ ಔರ್ ಭಗವಾನ್ ಕಾ ಶೇಷ ವಾಹನ ಹೈ. 5 ತಾರೀಖ ಕೋ ಭಗವಾನ್ ಕಾ ವಿಶೇಷ ಕಲ್ಯಾಣೋತ್ಸವ ಹೈ, ಶ್ರೀನಿವಾಸ ಕಲ್ಯಾಣೋತ್ಸವ. ಕಿಸಿ ವರ್ಷ ಸೇ ಕಿಸಿ ಕಾರಣವಶ ಜೋ ತಿರುಪತಿ ಕೋ ನೀ ಪಹುಂಚ ಪಾತೆ ಹೈ ಭಗವಾನ್ ಕಾ ಶ್ರೀನಿವಾಸ ಕಲ್ಯಾಣೋತ್ಸವ ಜೋ ವಹಾಂ ಪರ್ ಹೋತಾ ಹೈ, ವಹಿ ಪರಂಪರಾ ವಹಿ ವಿಧಿ ಕೆ ಅನುಸಾರ ಯಹಾಂ ಭೀ ಹೋತಾ ಹೈ. ಸಬ್ ಲೋಗೋ ಕೋ ಕಲ್ಯಾಣೋತ್ಸವ ಕರ್ನೆ ಕಾ ಕಲ್ಯಾಣಂ ಮೇ ಬೈಠನೆ ಕಾ ಅವಸರ ಮಿಲೇಗಾ. ಯಹ 5 ತಾರೀಖ ಕೋ ಸಾಯಂ ಹನುಮಂತ ವಾಹನ ಮೇ ಭಗವಾನ್ ಬಿರಾಜಮಾನ್ ಹೋಕರ್ಕೆ ದರ್ಶನ್ ದೇಂಗೆ. 6 ತಾರೀಖ ಕೋ ಭಗವಾನ್ ಕಾ ವಿಶೇಷ ತುಳಸಿ ಅರ್ಚನಾ ಸಿಂಹ ವಾಹನ. 7 ತಾರೀಖ ಕೋ ವಿಶೇಷ ಭಗವಾನ್ ಕಾ ಸೂರ್ಯ ಪ್ರಭಾವಾಹನ್ ಚಂದ್ರ ಪ್ರಭಾವಾಹನ್ ಔರ್ ಸಾಯಂ ಭಗವಾನ್ ಕಾ ವಿಶೇಷ ಸಯನ್ ಸೇವಾ ಪುಷ್ಪ ಉತ್ಸವ ಸೇವಾ ಜೋ ಭಗವಾನ್ ಕಿ ಜೋ ಹೈ ಬಹುತ್ ಹಿ ವಿಶೇಷ ರೂಪ ಸೇ ಪುಷ್ಪ ಉತ್ಸವ ಸೇವಾ ಯಹಾಂ ಕಿ ಜಾತಿ ಹೈ ಔರ್ ಬಹುತ್ ಭಾರಿ ಮಾತ್ರ ಮೇ ಸಬ್ ಭಕ್ತ ಲೋಗ ಅಪ್ನೆ ಆಪ್ ಕೋ ದರ್ಶನ್ ಕರ್ಕೆ ಕೃತಾರ್ಥ ಕರ್ತೆ ಹೈ ಅಪ್ನೆ ಆಪ್ ಕೋ. 8 ತಾರೀಖ ಕೋ ಹಮಾರಿ ಸನಾತನ ಧರ್ಮ ಕಿ ಪರಂಪರಾ ಜೋ ರಹಿ ಹೈ ಬನ್ನಿ ಪೂಜಾ ರಾಷ್ಟ್ರ ಕಿ ಹಿತ್ ಕೆ ಲಿಯೇ ಸನಾತನ ಧರ್ಮ ಕಿ ರಕ್ಷಾ ಕೆ ಲಿಯೇ ಮಾನವ ಸಂಸ್ಕೃತಿ ಕಿ ವೃದ್ಧಿ ಕೆ ಲಿಯೇ ಶಸ್ತ್ರ ಪೂಜಾ ಕಿಯಾ ಕರ್ನೆ ಕಾ ಏಕ ಪರಂಪರಾ ಹೈ. ತೋ ಬನ್ನಿ ಪೂಜಾ ಶಸ್ತ್ರ ಪೂಜಾ ಹೈ. ಶಸ್ತ್ರ ಪೂಜಾ ಬನ್ನಿ ಪೂಜಾ ಮೇ ಸಬ್ ಲೋಗ ಸಮ್ಮಿಲಿತ ಹೋಂಗೆ. 9 ತಾರೀಖ ಭಗವಾನ್ ವೆಂಕಟೇಶ್ವರ ಕಾ ವಿಶೇಷ ಸಾಂಸ್ಕೃತ ಕಾರ್ಯಕ್ರಮ ಜೋ ಭಗವಾನ್ ಯಹಾಂ ಪರ್ ಭಗವಾನ್ ವೆಂಕಟೇಶ್ ಕಾ ಪ್ರಾದುರ್ಭಾವ ಹುವಾ ಹೈ ಔರ್ ಭಗವಾನ್ ಗಜ ಉತ್ಸವ ಮೇ ಬೈಠಕರ್ ಬಾಲಾಜಿ ಬಾಲಾಜಿ ನಾಮ ಲೇಕರ್ ಕೆ ತಿರುಪತಿ ಗಯೆ ಥೆ. ಜೋ ತಿರುಪತಿ ಮೇ ಭಗವಾನ್ ಕಾ ಜೈಸೆ ವಿಶೇಷ ಗರುಡ ವಾಹನ ಕಾ ಬಹುತ್ ವಿಶೇಷ ಮಹತ್ವ ಹೈ, ಇಸಿ ತರಹ ಸೇ ಶ್ರೀ ವೆಂಕಟೇಶ್ವರ ದೇವಸ್ಥಾನ ತಿರುಪತಿ ಸುಗೂರ್ ಮೇ ಆನಿ ವಾಹನ್ ಗಜ ವಾಹನ್ ಕಾ ಬಹುತ್ ವಿಶೇಷ ಮನಾಯಾ ಜಾತಾ ಹೈ. ತೋ ಗಜ ವಾಹನ್ ಮೇ ಭಗವಾನ್ ವಿರಾಜಮಾನ್ ಹೋಂಗೆ. ವಿಶೇಷ ಸಾಂಸ್ಕೃತ ಕಾರ್ಯಕ್ರಮ ಜಾಗರಣ ಪ್ರೋಗ್ರಾಮ್ ರಾತ್ ಭರ್ ರಹೇಗಾ. 10 ತಾರೀಖ ಕಿ ಸುಬಹ ಮೇ 5 ಬಜೆ ಸೇ ಔರ್ ಭಗವಾನ್ ಕಾ 3 ಬಜೆ ತಕ್ ಭಗವಾನ್ ಕೆ ಗಜ ಉತ್ಸವ ಚಲೇಗಾ. ಸಬ್ ಲೋಗ ಗಜ ಉತ್ಸವ ಕಾ ಲಾಭ ಲೇಂಗೆ. ಗಜ ವಾಹನ್ ಮೇ ಭಗವಾನ್ ವಿರಾಜಮಾನ್ ಹೋಕರ್ ಸಬ್ಕೋ ದರ್ಶನ್ ದೇಂಗೆ. ಬಹುತ್ ವಿಶೇಷ ಹೈ ಯೇ ದಿನ ಯಹಾಂ ಕಾ ಗಜ ಉತ್ಸವ. ವರ್ಷ ಮೇ ಜೋ ಏಕ ದಿನ ಹೋತಾ ಹೈ ಗಜ ಉತ್ಸವ ಕಾ ಬಹುತ್ ಹಿ ವಿಶೇಷ ಹೈ. ಗಜ ವಾಹನ್ ಕೆ ಬಾದ ಭಗವಾನ್ ಕಾ ವಿಶೇಷ ಜೋ ದೂರ ದೂರ ಸೇ ಆತೆ ಹೈ ಪಹಲವಾನ್ ಲೋಗ ಅಪ್ನೆ ಕುಸ್ತಿ ಕ್ರೀಡಾ ದಿಖಾತೆ ಹೈ ಕುಸ್ತಿ ಕಾ ಪ್ರೋಗ್ರಾಮ್ ಹೈ. 11 ತಾರೀಖ ಭಗವಾನ್ ಕಾ ಚಕ್ರ ಸ್ನಾನ ಹೈ. ಚಕ್ರ ಸ್ನಾನ ಮೇ ಸಬ್ ಭಕ್ತ ಲೋಗ ಆಕರ್ಕೆ ಚಕ್ರ ಸ್ನಾನ ಕರೆಂಗೆ. ಪಾಲ್ಕಿ ಉತ್ಸವ ಕೋ ಮನಾಯೇಂಗೆ. ಮನುಷ್ಯ ಜನ್ಮ ಲೇತಾ ಹೈ ಕರ್ಮಯೋಗ ಕರ್ತಾ ಹೈ ಬಹುತ್ ಸೇ ಪುಣ್ಯ ಅರ್ಜಿತ ಕರ್ನಾ ಚಾಹತಾ ಹೈ ಬಹುತ್ ಸೇ ಕಾಮ ಕರ್ನಾ ಚಾಹತೆ ಹೈ. ಯದಿ ಕಿಸಿ ಭೀ ಪ್ರಕಾರ ಕಿ ಅಗರ್ ಮನುಷ್ಯ ಕೆ ಜೀವನ ಮೇ ಯದಿ ಕಮಿ ರಹ ಜಾತಿ ಹೈ ತೋ ಯಹ ಭಗವಾನ್ ಕಾ ಜಬ್ ಉತ್ಸವ ಹೋತಾ ಹೈ ಜೋ ಪಾರಂಪರಿಕ ಫಂಕ್ಷನ್ ಹೋತಾ ಹೈ ಇಸ್ಮೇ ಅಪ್ನೆ ಆಪ್ ಕೋ ಬಹುಮೂಲ್ಯ ಟೈಮ್ ದೇ ದೇತಾ ಹೈ ಉಸ್ಕೆ ಸಾರೆ ಮನೋರಥ ಸಫಲ ಹೋ ಜಾತೆ ಹೈ. ವಿಶೇಷ ಬಾತ್ ಸುಗೂರ್ ಮೇ ಭಗವಾನ್ ಯಹಾಂ ಏಕ 1.5 ಕಿಲೋಮೀಟರ್ ಮೇ ಜೋ ಜಹಾಂ ಪರ್ ಹಾಥಿರಾಮ್ ಬಾಬಾಜಿ ತಪಸ್ಯಾ ಕಿಯೇ ಥೆ ಭಗವಾನ್ ವೆಂಕಟೇಶ್ ಕಾ ಪ್ರಾದುರ್ಭಾವ ಹುವಾ ಥಾ ಔರ್ ಉನ್ಕೆ ದ್ವಾರಾ ಸಬ್ಕೋ ಜೋ ದರ್ಶನ್ ಕಾ ಯಹಾಂ ಲಾಭ ಮಿಲ್ ರಹಾ ಹೈ. ವಿಶೇಷ ಜೋ ಏಕ 600 ಫಿಟ್ ಉಪರ್ ಪಹಾಡ್ ಮೇ ಸರಣಗಿರಿ ಪರ್ವತ ಮೇ ಭಗವಾನ್ ಕಾ ಜೋ ಚಾವಲ್ ಹೈ ಹೋತಾ ಹೈ
बिना फेरे से उपज है वह चावल, पहाड़ी नुमा धान के लोग नाम से जानते हैं, विस्मयकारी अच्छता भी कोई कोई बोलते हैं उसको। और वह चावल का विशेष रूप से जो है वहाँ पर भी बहुत भारी मात्रा में भक्त लोग इस समय अभी जाते हैं, वहाँ के जल का मार्जन करते हैं, जो भूमि में तपोभूमि में चावल होता है, धान्य होता है, उस भूमि को नमस्कार करने से मनुष्य के सारे दोष मुक्त हो जाते हैं और वह जल मार्जन करके अपने आप को कृतार्थ करते हैं। इसलिए भगवान वेंकटेश्वर का जो है सब भक्त लोग आकर के सबको हम स्वागत करते हैं, सबका आवाहन करते हैं, सब लोग आएंगे इधर, भगवान की प्रसाद की व्यवस्था, पूजा में बैठने की व्यवस्था संपूर्ण समस्त सुगुर ग्रामवासियों की तरफ से, सब भक्तों की तरफ से भगवान वेंकटेश्वर देवस्थान में बड़े धूमधाम से भगवान का ब्रह्मोत्सव मनाया जाता है। आइए इस वर्ष भी नवरात्रि महामहोत्सव ब्रह्मोत्सव भगवान का दिव्य बनाएंगे, भव्य बनाएंगे और सब लोग इस भगवान का अच्छी तरह से सब लोग शांतिपूर्वक यह ब्रह्मोत्सव मनाएंगे, अपने आप को धन्य करेंगे। जय सियाराम, जय बालाजी। ಅಕ್ಟೋಬರ್ 6ರಂದು ವಿಜಯದಶಮಿ ಅಂಗವಾಗಿ ರಾಷ್ಟ್ರೀಯ ಸ್ವಯಂ ಸೇವಕರ ಪಥಸಂಚಲನ ಹಮ್ಮಿಕೊಳ್ಳಲಾಗಿದೆ ಎಂದು ಕೃಷ್ಣ ಜೋಶಿ ಅವರು ತಿಳಿಸಿದ್ದಾರೆ. ದಿನಾಂಕ 6ನೇ ಅಕ್ಟೋಬರ್ 2019ರ ರವಿವಾರದಂದು ಮಧ್ಯಾಹ್ನ 3 ಗಂಟೆಗೆ RSS ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕರ ವಿಜಯದಶಮಿಯ ಕಾರ್ಯಕ್ರಮವು ಕಲಬುರಗಿ ಮಹಾನಗರದ ನೆಹರು ಗಂಜ್ ಪ್ರದೇಶದಲ್ಲಿರುವ ನಗರೇಶ್ವರ ವೆಲ್ಫೇರ್ ಸೊಸೈಟಿಯ ನಗರೇಶ್ವರ ಶಾಲಾ ಆವರಣದಲ್ಲಿ ಜರುಗಲಿದೆ ಎಂದು ಕೃಷ್ಣ ಜೋಶಿ ಅವರು ಸುದ್ದಿ ಸಮಯಕ್ಕೆ ತಿಳಿಸಿದ್ದಾರೆ. ನಮಸ್ಕಾರ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಕಲಬುರಗಿ ನಗರದ ವಿಜಯದಶಮಿ ಕಾರ್ಯಕ್ರಮ ನಾಳೆ 6ನೇ ತಾರೀಕು ಭಾನುವಾರ ಅವತ್ತು ಕಲಬುರಗಿ ನಗರದಲ್ಲಿ ಮಾಡಬೇಕು ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಿದ್ವಿ. ವಿಜಯದಶಮಿ ನಮ್ಮೆಲ್ಲ ಭಾರತದ ಸಭ್ಯತೆಯ ಸಂಸ್ಕೃತಿಯ ದೃಷ್ಟಿಯಿಂದ ಅತ್ಯಂತ ಪವಿತ್ರವಾಗಿ ಇರತಕ್ಕಂತಹ ಹಬ್ಬ. ಹೀಗಾಗಿ ಭಾರತದಲ್ಲಿ ಎಲ್ಲರೂ ಸಹಿತ ವಿಜಯದಶಮಿ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡ್ತಾರೆ. ಅದರ ಜೊತೆಗೆ ಭಾರತದ ಒಂದು ವಿಜಯದ ಒಂದು ಪವಿತ್ರವಾಗಿರತಕ್ಕಂತಹ ಸಂದರ್ಭ ವಿಜಯದಶಮಿ, ದುಷ್ಟರ ನಿಗ್ರಹ, ಶಿಷ್ಟರ ಸಂರಕ್ಷಣೆ, ಈ ದೃಷ್ಟಿಯಿಂದ ಭಾರತದಲ್ಲಿ ನಡೀತಾ ಇರತಕ್ಕಂತಹ ಹಬ್ಬ ಅದು ವಿಜಯದಶಮಿ. ಈ ಕಾರಣಕ್ಕೆ ಒಂದು ಇದೊಂದು ಮಹತ್ವವಾಗಿರತಕ್ಕಂತಹ ಭಾರತೀಯರಿಗೆಲ್ಲ ಇರತಕ್ಕಂತಹ ಮಹತ್ವದ ಹಬ್ಬ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಅದಕ್ಕೆ ವಿಜಯದಶಮಿಯ ವಿಶೇಷ ಅಂತ ಹೇಳಿದ್ರೆ ಸಂಘ ಪ್ರಾರಂಭ ಆಗಿರತಕ್ಕಂತಹ ದಿನ RSS 1925 ವಿಜಯದಶಮಿ ದಿನ ನಾಗ್ಪುರದಲ್ಲಿ ಪ್ರಾರಂಭ ಆಯಿತು. ಡಾಕ್ಟರ್ ಹೆಡ್ಗೆವಾರ್ ಅದನ್ನು ಪ್ರಾರಂಭ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೆ ಪ್ರತಿ ವರ್ಷ ಸಂಘ ಪ್ರಾರಂಭವಾಗಿರತಕ್ಕಂತಹ ದಿನ ವಿಜಯದಶಮಿಯ ಕಾರ್ಯಕ್ರಮ ನಮ್ಮೆಲ್ಲ ಊರುಗಳಲ್ಲಿ ಎಲ್ಲ ಶಾಖೆಗಳಲ್ಲಿ ಈ ಕಾರ್ಯಕ್ರಮ ಆಚರಣೆ ಆಗತ್ತೆ. ಅವತ್ತೇನೆ ನಮ್ಮ ಸಂಘದ ಪರಂ ಪೂಜನೀಯ ಸರಸಂಘ ಚಾಲಕರು ನಾಗಪುರದಲ್ಲಿನೂ ಸಹಿತ ಒಂದು ವಿಶೇಷವಾಗಿರತಕ್ಕಂತಹ ಭಾಷಣವನ್ನು ಅವರು ಮಾಡ್ತಾರೆ. ಈ ನಿಮಿತ್ತ ನಮ್ಮ ಕಲಬುರಗಿ ನಗರದಲ್ಲಿ ಸಂಘದ ಕಡೆಯಿಂದ ಅವತ್ತು ವಿಜಯದಶಮಿ ಉತ್ಸವ ನಡೀತಾ ಇದೆ. ಅವತ್ತು ಎಲ್ಲ ಸ್ವಯಂ ಸೇವಕರು ಗಣವೇಶವನ್ನ ಧರಿಸಿ ಕಾರ್ಯಕ್ರಮದ ಜಾಗ ಆಗಿರತಕ್ಕಂತಹ ಗಂಜಿನಲ್ಲಿರ್ತಕ್ಕಂತಹ ನಗರೇಶ್ವರ ಶಾಲೆ ಅಲ್ಲಿ ಮಧ್ಯಾಹ್ನ 3 ಗಂಟೆಗೆ ಎಲ್ಲರೂ ಅಲ್ಲಿಗೆ ಬರಬೇಕಿದೆ. ಬರುವಾಗ ತಮ್ಮ ಗಣವೇಶ, ದಂಡ ಇದೆಲ್ಲ ತಗೊಂಡು ಎಲ್ಲ ಸ್ವಯಂ ಸೇವಕರು ಸರಿಯಾಗಿ 3 ಗಂಟೆಗೆ ಅಲ್ಲಿ ಇರಬೇಕು. ಅದಾದ ನಂತರ ಎಲ್ಲರೂ ಅಲ್ಲಿ ಸಂಪತ ಮಾಡಿ ಅಲ್ಲಿಂದ ಭಗವಾಧ್ವಜ ಸಹಿತ ನಮ್ಮ ಪಥಸಂಚಲನ ಪ್ರಾರಂಭ ಆಗುತ್ತೆ. ಅಲ್ಲಿಂದ ಹೋಗ್ತಾ ಇರತಕ್ಕಂತಹ ಮಾರ್ಗದ ಬಗ್ಗೆನೂ ಸಹಿತ ನಾವು ಒಂದು ಸ್ವಲ್ಪ ಮಾಹಿತಿಯನ್ನು ನಾನು ಕೊಡ್ತೀನಿ. ಗಂಜಿನೊಳಗಿರುವಂತಹ ನಗರೇಶ್ವರ ಆ ಒಂದು ಶಾಲೆಯಿಂದ ಪ್ರಾರಂಭ ಆಗಿರತಕ್ಕಂಥ ಸಂಚಲನ ಅಲ್ಲಿ ಮಿಜುಗುರಿ ವೃತ್ತ ಅಲ್ಲಿಗೆ ಬರುತ್ತೆ. ಅಲ್ಲಿಂದ ಚಡ್ಡಿ ಹೋಟೆಲ್ ಹತ್ರ ಬರುತ್ತೆ, ಡಂಕಾ ಕ್ರಾಸ್ ಹತ್ರ ಬರುತ್ತೆ, ಹಾಗೇನೆ ಮಾತಾ ಹಿಂಗುಲಾಂಬಿಕಾ ಮಂದಿರ, ಅಲ್ಲಿಂದ ಗಣೇಶ್ ಮಂದಿರ, ಹಾಗೇನೆ ಸರಾಫ್ ಬಜಾರು, ಹಾಗೆ ಸರಾಫ್ ಬಜಾರದಿಂದ ನೇರ ಬಂದು ಹಳೆ ಬಜಾರು, ಹಾಗೆ ಜನತಾ ಬಜಾರಿನ ಎದುರುಗಡೆ ಬಂದು ಮುಖ್ಯ ರಸ್ತೆಗೆ ಮಾರ್ಕೆಟ್ನಲ್ಲಿರತಕ್ಕಂತಹ ನಮ್ಮ ಮುಖ್ಯ ರಸ್ತೆಗೆ ಬರುತ್ತೆ. ಅಲ್ಲಿಂದ ಕಾಮತ್ ಹೋಟೆಲಿನ ಪಕ್ಕದಿಂದ ಸ್ವಲ್ಪ ಒಳಗೆ ಬಂದು ಅಲ್ಲಿ ದೇವಾನಂದ್ ಸಾರಿ ಸೆಂಟರ್ ಆ ರಸ್ತೆಗೆ ಬರುತ್ತೆ. ಅಲ್ಲಿಂದ ದತ್ತ ಮಂದಿರದ ಹತ್ರ ಬಂದು ನಮ್ಮ ಸಂಚಲನ ಮತ್ತೆ ಅದೇ ಸರ್ಕಲ್ ಮಾರ್ಕೆಟಿನ ಸರ್ಕಲ್ಲಿಗೆ ಚೌಕಿಗೆ ಬರುತ್ತೆ. ಅಲ್ಲಿಂದ ಭಾಂಡೆ ಬಜಾರು, ಚೌಕ್ ಪೊಲೀಸ್ ಸ್ಟೇಷನ್ನು, ಅಲ್ಲಿಂದ ಬಂದಮೇಲೆ ಅಲ್ಲಿಂದ ಕಿರಾಣ ಬಜಾರು, ಹುಮ್ನಾಬಾದ್ ಚೌಕು ಬೇಸು, ನೇತಾಜಿ ಸರ್ಕಲ್ಲು, ಅಲ್ಲಿಂದ ಮತ್ತೆ ಮಿಜುಗುರಿ ವೃತ್ತದಿಂದ ಸೇರಿ ಅಲ್ಲಿಂದ ಮತ್ತೆ ನಗರೇಶ್ವರ ಶಾಲೆಯ ಆವರಣದಲ್ಲಿ ಈ ಸಂಚಲನ ಮುಕ್ತಾಯ ಆಗುತ್ತೆ. ಸುಮಾರು 1 ಗಂಟೆ ಈ ಸಂಚಲನ ನಡೆಯೋದಿದೆ. ಈ ಸಂಚಲನದ ಸಂದರ್ಭದಲ್ಲಿ ಎಲ್ಲ ಸ್ವಯಂ ಸೇವಕರು ಗಣವೇಶದೊಂದಿಗೆ ಶಿಸ್ತುಬದ್ಧವಾಗಿ ಘೋಷ ಸಹಿತ ನಮ್ಮ ಪಥಸಂಚಲನ ನಡೆಯುತ್ತೆ. ಆವಾಗ ಸಾರ್ವಜನಿಕರು ಅಲ್ಲಿ ತಳಿರು ತೋರಣಗಳನ್ನು ಕಟ್ಟುತ್ತಾ, ಹೂವುಗಳನ್ನು ಹಾಕ್ತಾ,
ಆ ಪಥಸಂಚಲನ ಬರೋದಕ್ಕಿಂತ ಮುಂಚೆ ರಂಗವಲ್ಲಿಗಳನ್ನು ಹಾಕಿ ಸ್ವಾಗತವನ್ನು ಮಾಡಬಹುದು. ಮಕ್ಕಳಿಗೆ ಮಹಾಪುರುಷರ ವೇಷಗಳನ್ನು ಹಾಕಿಸಿ ಆ ಸಂಚಲನದ ಅಕ್ಕಪಕ್ಕದಲ್ಲಿ ನಿಲ್ಲಿಸಬಹುದು. ಭಗವಧ್ವಜಕ್ಕೆ ಪುಷ್ಪಾರ್ಚನೆ, ಅಲಂಕಾರ ಇತ್ಯಾದಿ ಎಲ್ಲವನ್ನು ಸಹಿತ ಆ ಬರುವಂತಹ ಪಥಸಂಚಲನಕ್ಕೆ ಮಾಡಿ ಅದನ್ನು ಸ್ವಾಗತಿಸಬೇಕು. ಎಲ್ಲ ಹಿಂದೂಗಳು ಈ ಸಂದರ್ಭದಲ್ಲಿ ರಸ್ತೆಗೆ ಬಂದು ಪಥಸಂಚಲನವನ್ನು ವೀಕ್ಷಿಸಬೇಕು ಅಂಥೇಳಿ ಕೇಳ್ಕೊಳ್ತೀನಿ. ಹಾಗೆಯೇ ಅದಾದಮೇಲೆ ಮತ್ತೆ ನಗರೇಶ್ವರ ಮೈದಾನದಲ್ಲಿನೇ ಸಾರ್ವಜನಿಕ ಕಾರ್ಯಕ್ರಮ, ಈ ಪಥಸಂಚಲನದ ನಂತರ ಅಲ್ಲಿ ಸಾರ್ವಜನಿಕ ಕಾರ್ಯಕ್ರಮ ಇರುತ್ತೆ. ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಕಲಬುರಗಿಯ ಒಬ್ಬ ಖ್ಯಾತ ಉದ್ಯಮಿಗಳು ಶ್ರೀಮಾನ್ ಅನಿಲ್ ಕಳಸ್ಕರ್ ಅಂಥೇಳಿ, ಬಿಗ್ ಬಜಾರ್ ನಾವೇನು ಕಟ್ಟಡ ನೋಡ್ತೀವಿ ಅವತ್ತು ಕಟ್ಟಡ ಮತ್ತು ಬೇರೆ ಬೇರೆ ಉದ್ಯಮಗಳಲ್ಲಿ ಅವರಿದ್ದಾರೆ, ಕನ್ಸ್ಟ್ರಕ್ಷನ್ ಕಂಪನಿಯ ಪ್ರಮುಖರು ಅವರು. ಶ್ರೀಮಾನ್ ಅನಿಲ್ ಕಳಸ್ಕರ್ ಅವರು ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿರ್ತಾರೆ. ಕಾರ್ಯಕ್ರಮಕ್ಕೆ ಮುಖ್ಯ ಭಾಷಣಕಾರರಾಗಿ ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿರತಕ್ಕಂತಹ ಶ್ರೀಮಾನ್ ಶ್ರೀಧರ ಸ್ವಾಮಿಗಳು, ಸಂಘ ದೃಷ್ಟಿಯಿಂದ ಅವರು ನಮ್ಮ ಕ್ಷೇತ್ರದ ಬೌದ್ಧಿಕ ಪ್ರಮುಖರು. ಕ್ಷೇತ್ರ ಅಂತ ಹೇಳಿದ್ರೆ ಕರ್ನಾಟಕ, ಉತ್ತರ, ದಕ್ಷಿಣ, ಆಂಧ್ರ ಮತ್ತು ತೆಲಂಗಾಣ, ಈ ನಾಲ್ಕು ಪ್ರಾಂತಗಳನ್ನು ಒಳಗೊಂಡಂತಹ ನಮ್ಮ ಕ್ಷೇತ್ರ, ದಕ್ಷಿಣ ಮಧ್ಯ ಕ್ಷೇತ್ರ. ಆ ಕ್ಷೇತ್ರದ ಬೌದ್ಧಿಕ ಪ್ರಮುಖರು ಮುಖ್ಯ ಭಾಷಣ ಮಾಡ್ತಾರೆ. ಸುಮಾರು 1.5 ಗಂಟೆ ನಡೀತಾ ಇರತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ಪ್ರಾರಂಭದಲ್ಲಿ ಶಾರೀರಿಕ ಪ್ರದರ್ಶನ ಇರುತ್ತೆ ಸ್ವಯಂ ಸೇವಕರಿಂದ, ಆನಂತರ ವಕ್ತಾರದ್ದು ಬೌದ್ಧಿಕ, ಅದಾದ ನಂತರ ಅಧ್ಯಕ್ಷರ ಭಾಷಣ, ಇಷ್ಟು ನಮ್ಮ ಕಾರ್ಯಕ್ರಮ ಇರುತ್ತೆ. ಸಂಜೆ 7 ಗಂಟೆವರೆಗೆ ಈ ಕಾರ್ಯಕ್ರಮ ನಡೆಯೋದಿದೆ. ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಬಂದಿರೋರು ಎಲ್ಲ ಸಾರ್ವಜನಿಕರು ಈ ಕಾರ್ಯಕ್ರಮಕ್ಕೆ ಬರಬೇಕು. ವಿಜಯದ ಸಂಕೇತ ಆಗಿರತಕ್ಕಂತಹ ಈ ಹಬ್ಬವನ್ನು ನಾವು ಆಚರಣೆ ಮಾಡಬೇಕು. 6ನೇ ತಾರೀಕು ಎಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಕೃಷ್ಣ ಜೋಶಿ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದಿ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಥರ್ವ ಹೋಟೆಲ್, ನೈಸರ್ಗಿಕ ಆಹಾರದ ಹೊಳಪು, ಲಾಡ್ಜಿಂಗ್ ಪ್ಯೂರ್ ವೆಜ್ ರೆಸ್ಟೋರೆಂಟ್, ರಾಮ್ ಮಂದಿರ್ ಸರ್ಕಲ್, ಹೈಕೋರ್ಟ್ ರಸ್ತೆ, ಕಲಬುರಗಿ. ಕಲಬುರಗಿಯ ಶರಣ ಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಎನ್ಎಸ್ಎಸ್ ಸಂಸ್ಥಾಪನಾ ದಿನ ಮತ್ತು ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ತನ್ನ ಶತಮಾನೋತ್ಸವವನ್ನು ಆಚರಿಸಿಕೊಂಡಿರುವ ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘದ ಶರಣ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಐಕ್ಯುಎಸಿ ಅಂದರೆ ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್ನ ವತಿಯಿಂದ ಎನ್ಎಸ್ಎಸ್ ಫೌಂಡೇಶನ್ ಡೇ ಮತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಅನ್ನು ದಿನಾಂಕ 3ನೇ ಅಕ್ಟೋಬರ್ 2019 ಬೆಳಿಗ್ಗೆ 10:30 ಗಂಟೆಗೆ ಸೆಮಿನಾರ್ ಹಾಲ್ನಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಹಾದೇವಪ್ಪ ರಾಂಪುರೆ ಮೆಡಿಕಲ್ ಕಾಲೇಜ್ ಕಲಬುರಗಿಯ ಗೈನಕಾಲಜಿ ಡಿಪಾರ್ಟ್ಮೆಂಟ್ನ ಡೀನ್ಗಳಾದ ಡಾಕ್ಟರ್ ಗಂಗಾಂಬಿಕಾ ನಿಷ್ಠಿ ಆಗಮಿಸಿದರು. ಗೌರವ ಅತಿಥಿಗಳಾಗಿ ಜಿಮ್ಸ್ ಕಲಬುರಗಿಯ ಬ್ಲಡ್ ಬ್ಯಾಂಕ್ನ ಮೆಡಿಕಲ್ ಆಫೀಸರ್ ಡಾಕ್ಟರ್ ಅಶ್ವಿನ್ ಪಿ ಖಗೇಶನ್ ಆಗಮಿಸಿದರು. ಅಧ್ಯಕ್ಷತೆಯನ್ನು ಶರಣ ಬಸವೇಶ್ವರ ಕಲಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಡಿಟಿ ಅಂಗಡಿ ವಹಿಸಿದರು. ಈ ಕಾರ್ಯಕ್ರಮದಲ್ಲಿ ಎನ್ಎಸ್ಎಸ್ ಆಫೀಸರ್ ಡಾಕ್ಟರ್ ಛಾಯಾ ಭರತನೂರ, ಐಕ್ಯುಎಸ್ಸಿ ಕೋಆರ್ಡಿನೇಟರ್ ಡಾಕ್ಟರ್ ಸುರೇಶ್ ಕುಮಾರ್ ನಂದಗಾಂವ್ ಸೇರಿದಂತೆ ಸಿಬ್ಬಂದಿ ವರ್ಗದವರು ಮತ್ತು ಎನ್ಎಸ್ಎಸ್ ವಾಲಂಟಿಯರ್ಸ್ ಉಪಸ್ಥಿತರಿದ್ದರು. You should never get constipated. That is one of the first thing. You should, whatever your daily routines, you should go for your you should go for your toilet properly daily. It should be a routine. Then you should brush your teeth daily. You should keep your hygiene and environment clean at home. You know, daily at whatever routines and culture or habit of our home is there, should maintain all those things. What they say, you should leave only when you go outside, should leave your chappals outside only. Home chappals are different because you will carry the dust along with your chappals at your home or whatever diseases or bacteria will be there. So they say you should keep your chappals outside when you carry your shoes, whatever you wear, that should be outside. Home chappals should be kept inside only. You understand? Then why you should do all these things?
why your ancestors have developed all these habits. And once you remove your chappals, you should wash your feet and hands and face and come inside. Because so many, you don't know, you have so many bacteria are there in this wind or whatever is the environment is there. Even on your hands, chik chik cancer will come here. This is the ashtu sansanud bacteria. That's why you have to eat your food. Or before having food, you should wash your hands properly. So you can cut down your curtailed diseases. Even by simple procedures like washing your hands and having food later on. Because so many diseases will be carried, even if you don't wash your hands, if you sometimes you unknowingly you touch your money and all. So many bacteria, that money will be carried through so many people. And so many bacteria will be there on that money or currency note, whatever you carry. So after whatever it is, unknowingly you will do so many things. You may touch some clothes which is unhygienic. So always before having food, you should wash your hands. Listen, wash your hands and have food. And whatever your ancestors are, will tell you, you should follow those instructions properly. And whenever you have food, immediately after preparing the food, you should eat that food. Because the efficacy and efficacy of the food is not reiterated. If you eat stale food, ಹೆತ್ತವರ ಸ್ಮರಣೆಗಾಗಿ ಬಡ ವಿದ್ಯಾರ್ಥಿಗಳಿಗಾಗಿ ಪುರಸ್ಕಾರ ಸಮಾರಂಭವನ್ನು ಶ್ರೀ ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗುರುಪಾದೇಶ್ವರ ಪದವಿ ಪೂರ್ವ ಕಾಲೇಜು ಕಲಬುರಗಿಯ ವತಿಯಿಂದ ಹೆತ್ತವರ ಸ್ಮರಣೆ ಅಂದರೆ ದಿವಂಗತ ರಾಚಮ್ಮ ಹಾಗೂ ದಿವಂಗತ ಬಕ್ಕಪ್ಪ ಅಂಬಲಗಿಯವರ ಸ್ಮರಣೆಗಾಗಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಮತ್ತು ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಜನ್ಮದಿನದಂದು ಪ್ರತಿಭಾವಂತ ಬಡ ವಿದ್ಯಾರ್ಥಿಗಳಿಗೆ ಪುರಸ್ಕಾರ ನೀಡುವ ಕಾರ್ಯಕ್ರಮವು ದಿನಾಂಕ 2 ಅಕ್ಟೋಬರ್ 2019 ಸಾಯಂಕಾಲ 4 ಗಂಟೆಗೆ ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿರುವ ಬಾಲಾಜಿ ನಗರದ ಗುರುಪಾದೇಶ್ವರ ಕಾಲೇಜಿನ ಸಭಾಂಗಣದಲ್ಲಿ ಜರುಗಿತು. ಇದರ ಉದ್ಘಾಟಕರಾಗಿ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಬೆಂಗಳೂರಿನ ಸೆನೆಟ್ ಸದಸ್ಯರಾದ ಡಾಕ್ಟರ್ ಅಲ್ಲಮ್ಮ ಪ್ರಭು ಗುಡ್ಡ ಆಗಮಿಸಿದರು. ಅಧ್ಯಕ್ಷತೆಯನ್ನು ಹಿರಿಯ ಸಾಹಿತಿಗಳು ಹಾಗೂ ನಿವೃತ್ತ ಪ್ರಾಚಾರ್ಯರಾದ ಪ್ರೊಫೆಸರ್ ವಸಂತ ಕುಷ್ಟಗಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜೇವರ್ಗಿಯ ಪ್ರಾಚಾರ್ಯರಾದ ಡಾಕ್ಟರ್ ಅಲ್ಲಾವುದ್ದೀನ್ ಸಾಗರ, ಮಂಗಲಿಗೆಯ ಸಾಮಾಜಿಕ ಕಾರ್ಯಕರ್ತರಾದ ನಿಂಬೆಣ್ಣಪ್ಪ ಕೋರವಾರ, ಕೆ ಲ್ಯಾಂಪ್ ಕಲಬುರಗಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಭಾರತಿ ಉಮೇಶ್ ಪಾಟೀಲ, ಬಸವೇಶ್ವರ ಶಿಕ್ಷಣ ಸಂಸ್ಥೆ ರಾಜನಾಳ ಕಮಲಾಪುರದ ಅಧ್ಯಕ್ಷರಾದ ಬಸವಂತರಾವ್ ಪಾಟೀಲ, ಸಹಜಯೋಗ ಪ್ರತಿಷ್ಠಾನ ರಾಯಚೂರಿನ ವೀರಣ್ಣ ಶಹಬಾದ್ಕರ್ ಮತ್ತು ಭಾರತೀಯ ಕಿಸಾನ್ ಸಂಘ ಬೆಂಗಳೂರಿನ ಉಪಾಧ್ಯಕ್ಷರಾದ ಶಾಂತಪ್ಪ ಹೊಸಗೌಡ ಆಗಮಿಸಿದ್ದರು. ನಾವ್ ಎಷ್ಟೇ ರೊಕ್ಕ ಕೊಟ್ಟರು ಕೂಡ ಆಗಿಂಗಿಲ್ಲ. ನಾವು ಬಹಳ ಸಲ ಹೋಗಿ ರೊಕ್ಕ ಕೊಟ್ರ ರೊಕ್ಕ ಎಲ್ಲದಕ್ಕೂ ಖರ್ಚಾಗ್ತದೆ. ಆ ಮಕ್ಕಳಿಗೆ ಬಟ್ಟಿನೇ ಕೊಡ್ಬೇಕು ಅಂತಕ್ಕಂತ ಉದ್ದೇಶದಿಂದ ಇವತ್ತ 23 ಮಕ್ಕಳನ್ನ ಪ್ಯಾಂಟ್ ಮತ್ತು ಶರ್ಟ್ ಅನ್ನ ಹುಡುಗಿಯಲ್ಲಿ ಬಟ್ಟೆಯನ್ನು ತಂದಿದ್ದೇವೆ. ಆ ಬಟ್ಟೆಯನ್ನು ನಾವು ಕೊಡ್ತೇವೆ. ಆ ಬಟ್ಟೆನೂ ಕೂಡ ಅವ್ರ ಯಾರು ಮ್ಯಾನೇಜರ್ ಬಂದಿರೋದ್ರ ಆ ಬಟ್ಟೆ ಹೊಲಿತಕ್ಕಂತ ಚಾರ್ಜ್ ಕೂಡ ನಾವೇ ಕೊಡ್ತೇವೆ. ಅದ್ರ ಬಗ್ಗೆ ಎರಡನೇ ಮಾತಿಲ್ಲ. ಮತ್ತು ಒಬ್ಬ ಟೇಲರ್ ನಾಳೆಗೆ ಅಲ್ಲಿ ಕಳಿಸಿ ಅವರಿಗೆ ಹುಡುಗರದು ಮತ್ತು ಹುಡುಗಿಯರ ಬಟ್ಟೆಯನ್ನು ತಗೊಂಡು ಒಳ್ಳೆ ರೀತಿಯ ಬಟ್ಟೆಯನ್ನು ಹೊಂದ್ಕೊಡ್ಬೇಕಂತಕ್ಕಂತ ಇಚ್ಛ ಇದನ್ನ ಮನಸ್ಸಾಗಿ ಇಂತಹ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೇನೆ ಅನ್ನೋ ಸಂತೋಷ ಈ ಸೌಭಾಗ್ಯ ನನ್ನ ಪಾಲಿನ ಇವತ್ತಾಯಿತು. ನಿಮಗೆಲ್ಲ ಗೊತ್ತಿರುವಂತೆ ತಾಯಿ ತಂದೆಯರನ್ನ ಈ ಒಂದು ಯುಗದಲ್ಲಿ ಮರೆತವರೇ ಹೆಚ್ಚು. ಯಾರು ತಾಯಿಯನ್ನು ನೆನಪು ಮಾಡೋದಿಲ್ಲ, ತಂದೆಯನ್ನು ನೆನಪು ಮಾಡೋದಿಲ್ಲ. ಅಂತಹ ಒಂದು ಸಂದರ್ಭದಲ್ಲಿ ಶ್ರೀಯನ್ನ ಮಾಂತಪ್ಪನವರು ತಮ್ಮ ತಾಯಿ ಮತ್ತು ತಂದೆಯವರಿಗೆ ಸ್ಮರಣಾರ್ಥವಾಗಿ ಇಂಥ ಒಂದು ವಿನೂತನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದು ತುಂಬ ಸಂತೋಷ ಆಯಿತು. ಅಂಬಲಿಯವರು ಬಹಳ ಹೋರಾಟಗಾರರಾಗಿದ್ದು ನನ್ನ ಆತ್ಮೀಯ ಸ್ನೇಹಿತರು.
ಅವರ ರಕ್ತದಲ್ಲೇ ಹೋರಾಟದ ಗುಣ ಇದೆ, ಅದಕ್ಕೆ ನಾವೇನು ಮಾಡ್ಲಿಕ್ಕಾಗ. ಅದಕ್ಕೆ ನಾನು ಹೇಳಿದೆ ಅವರಿಗೆ, ಈಗಾಗಲೇ ನಿಮ್ಮಣ್ಣಪ್ಪನವರು ನಾವು ಮಾತಾಡಬೇಕಾದಂತೆ ಇವರು ನಾನು ಪ್ರಾಚಾರ್ಯ, ಆದ್ರೆ ಇವತ್ತು ಅವರು ಕೂಡ ಪ್ರಾಚಾರ್ಯರೇ ನನ್ನ ದೃಷ್ಟಿಯಲ್ಲಿ. ವೃತ್ತಿಯಿಂದ ಹೊರಗೆ ಹೋಗೋದಕ್ಕೆ ಅವ್ರು ಮಾಡ್ಕೊಂಡಂತ ಒಂದು ಏನು ಎಡವಟ್ಟು ಅಂತ ನಾನು ನಾನು ಹೇಳಿದೆ ಸರ್ ಬೇಡ. ಯಾಕೆಂದ್ರೆ ಮೂಲತಃ ನಾವು ಶಿಕ್ಷಕ ವೃತ್ತಿಯಲ್ಲಿದ್ದು ಮುಗಿಸೋಣ ಒಂದು ಹಂತ. ದೇವರು ಏನಾದರೂ ಮುಂದೆ ಆಯುಷ್ಯ ಕೊಟ್ಟ, ಏನಾದರೂ ಆ ಶಕ್ತಿ ಕೊಟ್ಟ ಅಂದರೆ ನೋಡೋಣಂತ. ಯಾಕೆಂದ್ರೆ ಇವತ್ತು ಶಿಕ್ಷಕರ ಮತಕ್ಷೇತ್ರ ಆಗಲಿ ಇನ್ನೊಂದು ಮತಕ್ಷೇತ್ರ ಆಗಲಿ ಅಲ್ಲಿ ನಮ್ಮನ್ನು ಯಾರೂ ನೋಡೋದೆ ದಾಂಭಿಕವಾಗಿ ಸುಮಾರು ಖರ್ಚು ಮಾಡ್ತೀವಿ ಅಂತವ್ರಲ್ಲಿ ಅಂಬಲಿಗೆ ಅವರು ಈ ಮಕ್ಕಳಿಗೆ ಮಕ್ಕಳಿಗೇನು ಬಟ್ಟಿಗಾಗಲಿ ಕುಸಿಗಾಗಲಿ ಕೊಟ್ಟಿನ ಆಚರಿಸ್ತಾರೆ ಭಾಷೆ ಲಾಗನೀಯ ಈ ರೀತಿ ಬರೀ ಇವ್ರು ಮಾಡೋದಲ್ಲ, ಇದೇ ರೀತಿಯಿಂದ ಪ್ರೇರಣೆ ಆಕರ್ಸಲ್ಲ ಎಲ್ಲರೂ ಮಾಡಬೇಕಂತ ಈ ಸಂದರ್ಭ ಹೇಳಿ. ಯಾಕಂದ್ರೆ ಅಂಬಲಿಯವರಿಂದ ಹೈಸ್ಕೂಲು ನಾವು ಕ್ಲಾಸ್ಮೇಟ್ಗಳಿಂದ ಹುಡುಗಿ ಹೈಸ್ಕೂಲ್ ನೋಡಿರೋ ಯು ಸಿ ಇದ್ದಾಗ ನಾವು ಭಾಳ ಕಷ್ಟ ಭಾಳ ಕಷ್ಟದಿಂದ ಬರ್ತೀವಿ. ಹುಡುಗರಿಗೆ ಎಲ್ಲ ಟ್ಯೂಷನ್ ಹೇಳ್ಕೊಂಡ್ ಕ್ಲಾಸ್ ಮಾಡ್ತಿದ್ದೆವು, ಫೀಸ್ ಕೊಡ್ಲಕ್ಕೂ ಸತ ಇರಲಿಲ್ಲ. ಸೊ ಆ ದಿನಗಳು ನೋಡೋ ಆ ದಿನಗಳನ್ನು ಮರಿಬಾರ್ದು ಅನ್ನೋ ದೃಷ್ಟಿಯಿಂದ ಹೇಳೋದು. ಈಗ ಹೇಳ ಹೋದ್ರೆ ಪ್ರಿನ್ಸಿಪಲ್ ಹೇಳ್ತಿದ್ದೆ ನಾವು ಯಾವಾಗಲೂ ನಾವು ಯಾವುದು ಈ ಪ್ರತಿರೂಪ ನಾವು ಮಾಡಿದಂದ್ರೆ ಅದು ಪ್ರತಿಫಲ ಪಡೆದಿಲ್ಲ. ಯಾವಾಗಲೂ ನಾವು ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೇದಾಗಲಿ ಎಲ್ರಿಗೆ ಅಂತ ತೆಗೆಸಿ ನಾವು ಯಾವಾಗಲೂ ಯಾರಿಗೂ ಗೋಣ ಕೈದಾಗಲಿ ಯಾರ್ದಾಗ ಮಾಡಿಲ್ಲ, ಎಲ್ರಿಗೂ ಒಳ್ಳೇದ ಮಾಡ್ಕೊಂಡು ಹೋಗಿವಿ, ನಮ್ದು ಒಳ್ಳೇದಾಗ್ತಿತ್ತು ಅನ್ನೋ ಭಾವನೆ. ಸೊ ಆ ರೀತಿಯಿಂದ ಅಂಬಲಿಯವರು ಆಗಲಿ ನಾವಾಗಲಿ ಯಾವಾಗಲೂ ಒಳ್ಳೇದೇ ಮಾಡ್ತಿದ್ವಿ. ಯಾರಿಗೆ ನಮ್ಮಲ್ಲಿ ರೊಕ್ಕ ಇರಲಿ ರೊಕ್ಕ ಇರಲಿ ಇರದೇ ಇರಲಿ ನಮ್ಮಲ್ಲಿ ಇರಲಿ ಸಹ ಯಾರಿಗಾರ ಯಾರು ಬಂದಾರ ಕಷ್ಟವನ್ನು ನಾವು ಹೆಲ್ಪ್ ಮಾಡ್ಕೊತ ಹೋಗಿವಿ. ಹಂಗಾಗಿ ನಮಗೆ ದೇವರು ಎಲ್ಲಾ ರೀತಿಯಿಂದ ಮಾಡ್ಕೊತಾರ. ಈ ಕಾರ್ಯಕ್ರಮದಲ್ಲಿ ಸಂಸ್ಥಾಪಕರಾದ ಎಂಬಿ ಅಂಬಲಗಿ ಸೇರಿದಂತೆ ಆಡಳಿತ ಮಂಡಳಿಯವರು, ಪ್ರಾಚಾರ್ಯರು ಮತ್ತು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ವಿಜಯಕುಮಾರ್ ತೆಗಲ್ತಿಪ್ಪಿ ಅವರ ಸಂಪಾದಕತ್ವದ ಬರಹ ಬೆರಗು ವೈಚಾರಿಕ ಕೃತಿಗಳ ಲೋಕಾರ್ಪಣೆ ಸಮಾರಂಭ ನಡೆಯಿತು. ಕರ್ನಾಟಕ ವಚನ ಸಾಹಿತ್ಯ ಅಕಾಡೆಮಿ ಕಲಬುರಗಿಯ ವತಿಯಿಂದ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನ ಸಹಕಾರದೊಂದಿಗೆ ಸ್ವಾತಂತ್ರ್ಯ ಸೊಬಗಿದ್ದ ಮಹಾತ್ಮರನ್ನು ನೆನೆಯುತ್ತಾ ಸಾಂಸ್ಕೃತಿಕ ಸಂಘಟಕ ವಿಜಯಕುಮಾರ್ ಪಾಟೀಲ್ ತೇಗ್ಲತಿಪ್ಪಿಯವರ ಸಂಪಾದಕತ್ವದ ಬರಹ ಬೆರಗು ಎಂಬ ವೈಚಾರಿಕ ಲೇಖನಗಳ ಕೃತಿಯ ಸಾರಸ್ವತ ಲೋಕಕ್ಕೆ ಸಮರ್ಪಣೆ ಕಾರ್ಯಕ್ರಮವು ದಿನಾಂಕ 2 ಅಕ್ಟೋಬರ್ 2019 ಬೆಳಿಗ್ಗೆ 11 ಗಂಟೆಗೆ ಕಲಬುರಗಿ ಮಹಾನಗರದ ಎಂಎಸ್ಕೆಮಿಲ್ ಗೇಟ್ ಹಿಂಬದಿಯ ಎಕೆಆರ್ ದೇವಿ ಪದವಿ ಪೂರ್ವ ಕಾಲೇಜಿನ ಪ್ರಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಕೃತಿ ಸಮರ್ಪಣೆ ಮಾಡಲು ಮಾಜಿ ಸಚಿವರಾದ ಎಸ್ಕೆ ಕಾಂತ ಆಗಮಿಸಿದ್ದರು. ಕೃತಿ ಪರಿಚಯ ಮಾಡಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಮಲಾಪುರದ ಪ್ರಾಂಶುಪಾಲರಾದ ಡಾಕ್ಟರ್ ಶಾಂತಾ ಅಷ್ಟಿಗೆ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿಯ ಹಿರಿಯ ಲೇಖಕಿ ಶಕುಂತಲಾ ಪಾಟೀಲ್ ಜಾವಳಿ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕೆಎಸ್ಆರ್ಪಿ ತಾಜ್ ಸುಲ್ತಾನಪುರದ ಕಮಾಂಡೆಂಟ್ ಬಸವರಾಜ್ ಜಿಳ್ಳೆ, ಬೀದರ್ನ ಶರಣ ಚಿಂತಕರಾದ ಮೇನಕಾ ಎನ್ ಪಾಟೀಲ, ಎಕೆಆರ್ ದೇವಿ ಪಿಯು ಕಾಲೇಜಿನ ಆಡಳಿತ ಅಧಿಕಾರಿ ವಿದ್ಯಾಸಾಗರ್ ದೇಶಮುಖ ಮತ್ತು ಎಂವಿಎಸ್ ಸುಬ್ರಹ್ಮಣ್ಯ ಆಗಮಿಸಿದ್ದರು. ಬಂಧುಗಳೇ, ಕಳೆದ 2 ದಶಕಗಳಿಂದ ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರತಕ್ಕಂತಹ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಅವರು ಇವತ್ತು ಇಲ್ಲಿ ಬರಹ ಬೆರಗು ಅಂತಕ್ಕಂಥ ಒಂದು ವಿಶೇಷವಾದ ಕೃತಿಯನ್ನು ಸಂಪಾದನೆಯನ್ನು ಮಾಡಿರ್ತಾರೆ. ಯಶಸ್ಸು ಹೆಂಗೆ ಬರ್ತದೆ ಗೊತ್ತದೇನು ಸ್ನೇಹಿತರೆ? ಮನೆ ಬಾಗಿಲಿಗೆ ಕುದುರೆ ಲಾಳವನ್ನು ಬಡಿಯೋದ್ರಿಂದ ಯಶಸ್ಸು ಬರೋದಿಲ್ಲ, ಅದೇ ಲಾಳವನ್ನು ಕಾಲಲ್ಲಿ ಬಡ್ಕೊಂಡು ಓಡಿದ್ರೆ ಮಾತ್ರ ಯಶಸ್ಸು ಸಿಗ್ತದೆ. 2 ದಶಕಗಳಿಂದ ನಮ್ಮ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಅವರು ಮಾಡ್ತಾ ಇರೋದು ಅದೇ. ಯಾವತ್ತೂ ಭವಿಷ್ಯದ ಮೇಲೆ ನಂಬಿಕೆ ಇಟ್ಟವರಲ್ಲ, ಯಾವುದೇ ರೀತಿ ಮೂಢಾಚಾರ ಕಂದಾಚಾರದ ಮೇಲೆ ನಂಬಿಕೆ ಇಟ್ಟವರಲ್ಲ. ಪ್ರಾಮಾಣಿಕವಾಗಿ ಹಗರಿರುಳು ಸಮಾಜದ ಬಗ್ಗೆ ಕಳಕಳಿಯಿಂದ ದುಡ್ಕೋತ ಬಂದಿರತಕ್ಕಂಥ ಶ್ರೀ ವಿಜಯಕುಮಾರ್ ಪಾಟೀಲ್ ತೆಗಲ್ತಿಪ್ಪಿ ಅವರಿಗೆ ಇವತ್ತು ಬರಹ ಬೆರಗು ಅಂತಕ್ಕಂಥ ವಿಶೇಷವಾದ ಕೃತಿಯನ್ನು ಲೋಕಕ್ಕೆ ಸಮರ್ಪಿಸಲು ರೆಡಿಯಾಗಿದ್ದಾರಲ್ಲ, ಅವರಿಗೆ ಒಂದು ದೊಡ್ಡ ಚಪ್ಪಾಳೆ. ಕೃತಿ ಸಮರ್ಪಣೆ ಸಲುವಾಗಿ ನನ್ನನ್ನು ನಿನ್ನೆ ಬಂದು ಹೇಳಿದ್ರು ನನಗೆ ಸತ್ಯಂಪೇಟಿ ಮತ್ತು ಬಾಳಪ್ಪ ಬಗ್ಗೆ ಲೇಖನಗಳಿದ್ದಾವೆ. ಇದು ಲಿಂಗಣ್ಣ ಸತ್ಯಂಪೇಟಿ ಹೆಸರು ಕೇಳಿದ ಕೂಡಲೇ ನನಗೆ ಭಾಳ ಆನಂದ ಆಯಿತು. ಈ ಕೆಲಸಕ್ಕೆ ನನಗೆ ಅರ್ಹ ವ್ಯಕ್ತಿ ಅಂತ ತಿಳ್ಕೊಂಡು ನೀವು ಈ ಪುಸ್ತಕನ ಬಿಡುಗಡೆ ಮಾಡಲಿಕ್ಕೆ ನನ್ನನ್ನು ಕರೆದಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದ.
ಈ ಕಾರ್ಯಕ್ರಮದಲ್ಲಿ ಸಂಪಾದಕರಾದ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿ, ಗೌರವ ಅಧ್ಯಕ್ಷರಾದ ಎಸ್ಎಂ ಪಟ್ಟಣಕರ್, ಕಾರ್ಯಾಧ್ಯಕ್ಷರಾದ ಶಿವರಾಜ್ ಎಸ್ ಅಂಡಗಿ, ಪ್ರಧಾನ ಕಾರ್ಯದರ್ಶಿಗಳಾದ ಡಾಕ್ಟರ್ ಕೆ ಗಿರಿಮಲ್ಲ, ಪರಮೇಶ್ವರ್ ಶಟಕಾರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರಾದ ಸಂಗಮನಾಥ್ ರೇವತ್ಗಾಂವ್ ಮತ್ತು ವಿನಾಯಕ್ ಸಿಂಗ್ ಠಾಕೂರ್ ಅವರ ಜನ್ಮದಿನಾಚರಣೆ ಸುದ್ದಿ ಸಮಯ ಸ್ಟುಡಿಯೋದಲ್ಲಿ ನಿನ್ನೆ ನಡೆಯಿತು. ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಸಂಗಮನಾಥ್ ರೇವತ್ಗಾಂವ್ರವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಕಲಬುರಗಿ ಮಹಾನಗರದ ಗಾಜಿಪುರ್ ಬಡಾವಣೆಯ ಅತ್ತರ್ ಕಾಂಪೌಂಡ್ನಲ್ಲಿರುವ ಸುದ್ದಿ ಸಮಯದ ಸ್ಟುಡಿಯೋನಲ್ಲಿ ದಿನಾಂಕ 2 ಅಕ್ಟೋಬರ್ 2019 ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಹುಟ್ಟುಹಬ್ಬದ ದಿನವಾದ ಅಕ್ಟೋಬರ್ 2ರಂದೇ ಸುದ್ದಿ ಸಮಯದ ಮುಖ್ಯಸ್ಥರಾದ ಭವಾನಿ ಸಿಂಗ್ ಠಾಕೂರ್ ಅವರ ದ್ವಿತೀಯ ಸುಪುತ್ರ ವಿನಯ್ ಸಿಂಗ್ ಠಾಕೂರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಇವರೀರ್ವರ ಹುಟ್ಟುಹಬ್ಬವನ್ನು ಒಟ್ಟಿಗೆ ಸುದ್ದಿ ಸಮಯದ ಸ್ಟುಡಿಯೋನಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಸುಕ್ಷೇತ್ರ ಸೂಗೂರು ಕೆ ಗ್ರಾಮದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಪವನ್ ದಾಸ್ ಜಿ ಮಹಾರಾಜ್ರವರು ಆಗಮಿಸಿ ಹುಟ್ಟುಹಬ್ಬ ಆಚರಿಸಿಕೊಳ್ಳುತ್ತಿದ್ದ ಇವರೀರ್ವರಿಗೂ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಆಶೀರ್ವದಿಸಿದರು. ಈ ಸಂದರ್ಭದಲ್ಲಿ ಕಲಬುರಗಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ ಭವಾನಿ ಸಿಂಗ್ ಠಾಕೂರ್, ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾದ ಹನುಮಂತರಾವ್ ಭೈರಾಮಡಗಿ, ಪ್ರಧಾನ ಕಾರ್ಯದರ್ಶಿಗಳಾದ ದೇವೇಂದ್ರಪ್ಪ ಅವಂತಿ, ಖಜಾಂಚಿಗಳಾದ ರಾಜು ದೇಶ್ಮುಖ್, ವಿನೋದ್ ಕುಮಾರ್ ಜನೇವರಿ, ಅರುಣ್ ಕುಮಾರ್ ಕದಂ, ವಿಜಯ್ ಕುಮಾರ್ ವಾರದ್, ಶಿವರಾಜ್ ಅಂಡಗಿ, ರಾಜು ಕೋಷ್ಠಿ, ಶ್ರೀಮತಿ ಮಂಜುಳಾ ಭವಾನಿ ಸಿಂಗ್ ಠಾಕೂರ್, ಕಾರ್ತಿಕ್ ಸಿಂಗ್ ಠಾಕೂರ್, ತಿರುಪತಿ ಕಿಲ್ಲೆದಾರ್, ರಾಜ್ಕುಮಾರಿ ಠಾಕೂರ್, ವೈಶಾಲಿ ಕಿಲ್ಲೆದಾರ್, ನರೇಶ್ ಠಾಕೂರ್ ಸೇರಿದಂತೆ ಸುದ್ದಿ ಸಮಯದ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಂದು ನಮ್ಮ ಮಿತ್ರರಾದ ಹಾಗೂ ಬಹುಮುಖ ಪ್ರತಿಭೆಯಾದಂಥ ಸಾಹಿತಿ, ಸಂಗೀತಕಾರ, ಕಲಾಕಾರ, ಪತ್ರಕರ್ತ, ನಾಟಕಕಾರ, ಇತಿಹಾಸ ಲೇಖನಕಾರ, ಇತಿಹಾಸ ರಚನಾಕಾರರ, ನಾಟಕ ರಚನಾಕಾರರ, ಸಂಗೀತ ರಚನಾಕಾರರಾದಂಥ ನಮ್ಮ ಸಂಗಮನಾಥ್ ರೇವತ್ಗಾಂವ್ರ ಹುಟ್ಟುಹಬ್ಬದ ಆಚರಣೆ ಮಾಡ್ತಾ ಇದ್ದೀವಿ. ಬಹಳ ಸಂತೋಷ ಅನಿಸ್ತದ. ಅವರು 43 ವಸಂತ ಪೌರಸಿ 44ನೇ ವಸಂತದಲ್ಲಿ ಕಾಲಿಡುತ್ತಿರುವ ಸಂದರ್ಭದಲ್ಲಿ ನಮ್ಮ ಇಡೀ ಪತ್ರಿಕಾ ರಂಗ ಕ್ಷೇತ್ರದಿಂದ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯ ಕೋರುತ್ತೇವೆ. ಶೀಘ್ರ ಕವಿಯತ್ನ ಅಂತೀವಿ ಅವರಿಗೆ. ಯಾವತ್ತು ಸಂಗಮನಾಥ್ ರೇವತ್ಗಾಂವ್ರು ಇವತ್ತು ದಿವಸ 43 ವಸಂತಗಳನ್ನು ಪೂರೈಸಿ 44ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ಅತ್ಯಂತ ಹೆಮ್ಮೆಯ ವಿಷಯ. ಅವರು ಈ ಜಿಲ್ಲೆಯ ನಾಡಿನ ಸಮಸ್ತ ಒಂದು ಪತ್ರಕರ್ತರ ದ್ಯೋತಕವಾಗಿ ಇವತ್ತು ದಿವಸ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇದೇ ವರ್ಷನೇ ಜನವರಿ ನಡೆಯತಕ್ಕಂಥ ಒಂದು ಚುನಾವಣೆಯಲ್ಲಿ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಆಯ್ಕೆಯಾಗಿದ್ದಾರೆ. ಅವರ ಒಂದು ಸೇವೆ ಇನ್ನಷ್ಟು ಹೆಚ್ಚು ಹೆಚ್ಚು ಪಸರಿಸಲಿ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯನಾಗಿ ನನ್ನ ಹುಟ್ಟುಹಬ್ಬವನ್ನು ತಾವೆಲ್ಲರೂ ಪ್ರೀತಿ ವಿಶ್ವಾಸದ ಮೇರೆಗೆ ಆಚರಣೆ ಮಾಡಿದರೆ ನಾನು ಎಂದೂ ಜೀವನದಲ್ಲಿ ಆಚರಣೆ ಮಾಡ್ಕೊಂಡಿದ್ದಲ್ಲ, ಇದೇ ಫಸ್ಟ್ ಟೈಮ್. ನನಗೂ ಒಂಥರ ಮುಜುಗರ ಆಗ್ಲಿಕ್ಕೆ ಅದು ಒಂದು ಸಂಪ್ರದಾಯ ಹಾಕಿಕೊಂಡು ಬಂದಿರತಕ್ಕಂಥ ಭವಾನ್ ಸಿಂಗ್ ಅಣ್ಣವರಿಗೆ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ. ಎರಡು ದಶಕಗಳಿಂದ ಸಹೋದ್ಯೋಗಿಗಳು ಕೆಲಸ ಮಾಡ್ತಾ ಬಂದಿದ್ದು ಸಂಗಮನಾಥರು ಅಂದ್ರೆ ತಾವಾಯ್ತು ತಮ್ಮ ಕೆಲಸ ಅದರ ದೃಷ್ಟಿಯಿಂದ ಅವರು ಬೆಳೆದು ಬಂದಾರ. ಅವ್ರು ಯಾವಾಗಲೂ ಬಾ ನೇರ ಹಿಂಗೆ ಸಲಹೆ ಕೊಡ್ಬೇಕಾದ್ರೆ ಆತ್ಮೀಯ ಮಿತ್ರರಾಗಿ ಭಾಳ ಸರಿ ಸಲಹೆ ಕೊಟ್ರ. ಆ ಸಲಹೆಗಳು ನಾವು ಸ್ವೀಕರಿಸಿದ್ದೆವು. ನಾವು ಕೆಲವು ಸಂದರ್ಭದಲ್ಲಿ ಅವ್ರಿಗೆ ಸಲಹೆ ಕೊಡ್ತಾ ಇದ್ದೆವು. ಹಿಂಗೆ ಮಿತ್ರ ಹಾಗೆ ನಡ್ಕೊಂಡು ಬಂದೆವು. ಈ ನಿಟ್ಟಿನಲ್ಲಿ ಅವರು 43 ವಸಂತಗಳನ್ನು ಪೂರೈಸಿದ ಇನ್ನು ಶತಮಾನಸ್ತು ಆಚರಿಸಲಿ ಎಂದು ನಮ್ಮೆಲ್ಲ ಶುಭಹಾರಿಸ್ತೇವೆ. ನಾವು ಸುಮಾರು ಒಂದು 10-12 ವರ್ಷಗಳ ಕಾಲ ನಮಗೆ ಸಂಪರ್ಕ ಬಂದಿದೆ ಸಂಗಮನಾಥ್ ಅವ್ರ ಸಂಘಟ. ಅನೇಕ ಸುದ್ದಿಗಳು ಕೂಡುವ ಮೂಲಕ, ಅವರು ಸುದ್ದಿ ಬರ್ಚುವ ಮೂಲಕ, ಮತ್ತು ವಿಶೇಷವಾಗಿರುವಂಥ ಸಂಯುಕ್ತ ನಡೆದಲ್ಲ ಆರ್ಟಿಕಲ್ ಕೂಡ ಭಾಳ ಚೆನ್ನಾಗಿ ನಾವು ವಿಶೇಷವಾಗಿ ಸಂಡೇ ಸ್ಯಾಟರ್ಡೆ ಸ್ಪೆಷಲ್ ವಿಶೇಷ ಪುರವಣಿ ಅದರಲ್ಲಿ ಅವ್ರು ಬರ್ತಕ್ಕಂಥ ಆರ್ಟಿಕಲ್ ಭಾಳ ವಿಶೇಷತೆಯಿಂದ ಕೂಡಿರ್ತಕ್ಕಂಥ ಆರ್ಟಿಕಲ್ ಅಂತ ಹೇಳುತ್ತೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಅವರು ಬರವಣಿಗೆ ಕೂಡ ಭಾಳ ಅತಿ ಉತ್ತಮವಾಗಿರುವಂಥ ಬರವಣಿಗೆ, ಓದ್ಕೊಂಡು ಹೋಗ್ತಕ್ಕಂಥ ಸುದ್ದಿಗಳನ್ನು ಭಾಳ ಡೀಟೇಲ್ ಆಗಿ ಬರೀತಕ್ಕಂಥದ್ದು ಒಂದು ಕಲೆ ಅವ್ರು ಚೆನ್ನಾಗಿ ಇಸ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಹೇಳಿ ಸನ್ಮಾನಿತರಾದ ಜೂನಿಯರ್ ಅವರು ಬಿಕಾಮ್ನಲ್ಲಿ ಅವ್ರಿಗಿಂತ 2 ವರ್ಷ ಸೀನಿಯರು, ವಿದ್ಯಾಭ್ಯಾಸ ಮುಗಿದ್ಮೇಲೆ ಅವರು ತಾವು ಪತ್ರಕರ್ತ ಕ್ಷೇತ್ರದಲ್ಲಿ ಸೇರಿದ್ರು. ನಾನು ನ್ಯಾಯಾಂಗ ಕ್ಷೇತ್ರದಲ್ಲಿ ಪಾದಾರ್ಪ ಮಾಡಿದೆ, ವಿದ್ಯಾಭ್ಯಾಸಕ್ಕೆ ಲಾ ಮಾಡಿದೆ. ಇದೇ ಊರಲ್ಲಿ ನನ್ನದು ಅವ್ರ ಒಡನಾಟ ಭಾಳ 20-25 ವರ್ಷದಿಂದಿದೆ. ಒಳ್ಳೆ ಪತ್ರಕರ್ತರು. ಇವತ್ತು ಜನ್ಮದಿನ ಆಕಸ್ಮಿಕವಾಗಿ ನನಗೆ ಗೊತ್ತಾಗಿರೋದು ಕೇವಲ 5 ನಿಮಿಷದ ಹಿಂದ್ಗಡೆ ನನ್ನ ಮಿತ್ರರಾದಂಥ ಶಿವರಾಜ್ ಅಂಡಗಿ ಹೇಳಿದ್ರು ಸಂಗಮನಾಥ್ ಬರ್ಡೇ ಅದ ನಡಿ ಅಂತ. ನಾನು ಶರಣನಗುಡಿಯಲ್ಲಿದ್ದೆ, ಒಳ್ಳೆ ಶರಣನ ದರ್ಶನ ಟೈಮ್ನಿಗೆ ಹೋಗೋಣ ನಡಿ ಅಂತೇಳಿ
ಜೊತೆ ಬಂದು ಇವತ್ತು ವಿಷಯ ಹೇಳಕ್ಕೆ ನನಗೆ ಅವಕಾಶ ಮೋಹನ್ ಸಿಂಗ್ ಅವರಿಗೂ, ವಿಶೇಷವಾಗಿ ಅವ್ರ ಮಗನದು ಬರ್ಥಡೇ ಇರೋದು ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು. ಅವರಿಗೂ 100 ವರ್ಷ ಆ ದೇವರು ಒಳ್ಳೆಯ ಭವಿಷ್ಯ ನೀಡಲಿ ಅಂತ ಹಾರೈಸಿ ನನ್ನ ಇವಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಸುದ್ದಿ ಸಮಯ ಕಲಬುರಗಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫೇಸ್ಬುಕ್ ಪೇಜ್ ಅನ್ನು ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಯು ಕಾಲ್ ದಟ್ ಅ ಲಾಸ್ಟ್ ಮಿನಿಟ್ ಪ್ಲಾನ್, ವಿ ಕಾಲ್ ದಟ್ ಹ್ಯಾಚನ್. ಗೋ ಹ್ಯಾಚನ್ ಇನ್ ದ ಆಲ್ ನ್ಯೂ ಟೊಯೋಟಾ ಗ್ಲಾನ್ಜಾ. ಆದರ್ಶ ಆಸ್ಪತ್ರೆ, ಆದರ್ಶ ಮೆಡಿಕಲ್ ಮೇಲುಗಡೆ, ಮೊದಲನೆಯ ಮಹಡಿ, ಸೂಪರ್ ಮಾರ್ಕೆಟ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ತಾಹೇರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.